ಕಳೆದ ವಾರದಲ್ಲಿ ಬಂಟ್ವಾಳದಲ್ಲಿ ಪುರಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆ ನಡೆದಿತ್ತು। ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಿದ್ಧಾಂತ ಮೌಲ್ಯಗಳಿಗೆ ಅನುಗುಣವಾಗಿ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇತ್ತು। ಆದರೆ ಚುನಾವಣೆ ಪೂರ್ವದಲ್ಲಿ ಅಲ್ಲಿ ನಡೆದಂತ ಸ್ಪರ್ಧೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷ ಮತ್ತು ಎಸ್ಡಿಪಿ ಮಾಜಿ ಸಚಿವರು ಉಸ್ತುವಾರಿ ಸಚಿವರಾಗಿರತಕ್ಕಂತ ಬಂಟ್ವಾಳದ ಶಾಸಕರಾಗಿದ್ದ ರಮಾನಾಥರೆಗಳು ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಒಂದು ಭರವಸೆ ಕೊಟ್ಟರು, ನಾನು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಕೂಡ ಯಾವ ಪರಿಸ್ಥಿತಿಯಲ್ಲೂ ಕೂಡ ನಾನು ಕೋಮು ಶಕ್ತಿಗಳ ಅಥವಾ ಮತೀಯ ಶಕ್ತಿಗಳ ಜೊತೆ ನಾನು ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವುದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು। ಆ ಸ್ಪರ್ಧೆಯಲ್ಲಿ ಯಾರಿಗೂ ಬಹುಮತ ಬಂದಿರಲಿಲ್ಲ, ಭಾರತ ಜನತಾ ಪಾರ್ಟಿಗೂ ಬಂದಿರಲಿಲ್ಲ, ಕಾಂಗ್ರೆಸ್ ಪಾರ್ಟಿಗೂ ಬಂದಿರಲಿಲ್ಲ, ಎಸ್ಡಿಪಿಗೂ ಬಂದಿರಲಿಲ್ಲ। ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ 11 ಪ್ಲಸ್ 2 ಅಂದ್ರೆ 13 ಮತ ಇತ್ತು, ಕಾಂಗ್ರೆಸ್ ನಲ್ಲಿ 12 ಮತ ಇತ್ತು, ಎಸ್ಡಿಪಿ ಯಲ್ಲಿ 4 ಮತ ಇತ್ತು। ಸ್ಪರ್ಧೆಗೆ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಡಿಪಿ ಅವರು ಸ್ಪರ್ಧೆ ಮಾಡೋದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಅವರು ಅರ್ಜಿ ಹಾಕಿದ್ರು, ನಾಮಿನೇಷನ್ ಹಾಕಿದ್ರು, ಕಾಂಗ್ರೆಸ್ ಪಕ್ಷ ಕೂಡ ನಾಮಿನೇಷನ್ ಹಾಕಿತ್ತು, ಹಾಗೆ ಭಾರತೀಯ ಜನತಾ ಪಾರ್ಟಿ ಕೂಡ ನಾಮಿನೇಷನ್ ಹಾಕಿತ್ತು। ಆದರೆ ಚುನಾವಣೆಗೆ ಒಂದು ಅರ್ಧ ಒಂದು ಗಂಟೆ ಇರುವಾಗ ಎಸ್ಡಿಪಿ ಅವರು ವಾಪಸ್ ತಕೊಂಡ್ರು। ಆದರೆ ನಮಗೆ ಸಂದೇಶ ಇತ್ತು ಮೊದಲ ರಾತ್ರಿ, ಇದು ನಾಮಕೆ ಅವಸ್ಥೆ ಅವರು ನಾಮಿನೇಷನ್ ಹಾಕಿದ್ದು, ಅದು ಕಾಂಗ್ರೆಸ್ನ ಜೊತೆ ಗುಪ್ತವಾದಂತ ಒಂದು ಮೀಟಿಂಗ್ ನಲ್ಲಿ ಕಡೆಯ ನಿಮಿಷದಲ್ಲಿ ಕಾಂಗ್ರೆಸ್ ಗೆ ಬೆಂಬಲ ಕೊಡಬೇಕು ಅನ್ನುವ ರೀತಿಯಲ್ಲಿ ಒಂದು ಮಾತುಕತೆಯಾಗಿ ಚುನಾವಣೆಯಲ್ಲಿ ರಮಾನಾಥರೇ ಯಾವ ಮತೀಯ ಶಕ್ತಿಗತ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ರು, ಅದನ್ನೆಲ್ಲ ಮುರಿದು ತನ್ನ ಮಾತನ್ನು ಮುರಿದು ಅವರು ಎಸ್ಡಿಪಿ ಜೊತೆ ಗುಟ್ಟಿನಲ್ಲಿ ಆಗಿ ಚುನಾವಣೆ ಆಯಿತು। ಈ ಬಗ್ಗೆ ನಾನು ಕುಂಜಾಲಕಟ್ಟೆ ಹತ್ತಿರ ಇರತಕ್ಕಂತ 23 ನಲ್ಲಿ ಭಾಷಣದಲ್ಲಿ ಹೇಳಿದೆ। ಏನು ಹೇಳಿದೆ ಅಂತ ಹೇಳಿದ್ರೆ, ಬಂಟ್ವಾಳದ ಶರತ್ ಮಡಿವಾಳನ ಹತ್ಯೆ ರೂವಾರಿ ಆಗಿರತಕ್ಕಂತ ಎಸ್ಡಿಪಿ ಪಿಎಫ್ಐ ನವರು ಈಗಾಗಲೇ ಪೊಲೀಸ್ ಇಲಾಖೆ ಅವರಲ್ಲಿ ಅವರ ಮೇಲೆ ಕೇಸ್ ಆಗಿ ಅವರ ಎಸ್ಡಿಪಿ ಮತ್ತು ಪಿಎಫ್ಐ ಯ ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ, ದಾಖಲಾಗಿದೆ, ಜೈಲಿನಲ್ಲಿದ್ದರು। ಅಂತವರ ಜೊತೆ ರಮಾನಾಥರಯ್ಯವರು ಹೊಂದಾಣಿಕೆ ರಾಜಕೀಯ ಹೊಂದಾಣಿಕೆ ಮಾಡೋದಾದರೆ ಇದು ಒಂದು ಅನೈತಿಕತೆ ಮತ್ತು ಕೊಂದವರಿಗೆ ಬೆಂಬಲ ಕೊಟ್ಟಂತಾಗುತ್ತದೆ ಅನ್ನುವಂಥ ರೀತಿಯಲ್ಲಿ ನಾನು ಅಲ್ಲಿ ಭಾಷಣ ಮಾಡಿದ್ದೆ। ಅದನ್ನು ಹೇಳ್ಕೊಂಡು ಇವರು ಹರಿಕೃಷ್ಣ ಬಂಟ್ವಾಳರು ರಮಾನಾಥರೈ ಕೊಲೆಗಾರ ಅಂತ ಹೇಳಿದರು ಅಂತ ಹೇಳಿದರು। ನಾನು ರಮಾನಾಥರಯ್ಯನ್ನ ಎಲ್ಲಿಯೂ ಕೂಡ ಕೊಲೆಗಾರ ಅಂತ ಬಿಂಬಿಸಲಿಲ್ಲ। ನನ್ನ ಇಡೀ ಭಾಷಣದ ಅದನ್ನು ನೋಡಿದರೆ ಗೊತ್ತಾಗುತ್ತೆ, ರಮಾನಾಥರಯ್ಯವನ್ನು ಕೊಲೆಗಾರ ಅಂತ ನಾನು ಹೇಳುವಂಥ ಸಂಗತಿ ಇಲ್ಲ, ಅದು ಸ್ಪಷ್ಟ, ಇವತ್ತು ಸಾಧನೆ ಮಾಡ್ತಾ ಇದ್ದೇನೆ। ಆದರೆ ಯಾವ ಶರತ್ ಮಡಿವಾಳನ ಹತ್ಯೆಯನ್ನು ಮಾಡಿದಂಥವರ ಜೊತೆ ರಮಾನಾಥರೈ ರಾಜಕೀಯ ಹೊಂದಾಣಿಕೆ ಮಾಡುವುದಿದ್ದರೆ ಏನು ಅರ್ಥ, ಇದು ಜನರಿಗೆ ಏನು ಸಂದೇಶ ಹೋಗುತ್ತೆ, ಜನ ಏನು ಗ್ರಹಿಸ್ಯಾರ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು। ಅದಕ್ಕೋಸ್ಕರ ನನಗೆ ಬಂಧಿಸಬೇಕು ಅಂತ ಒಂದು ಇವರ ರಮಾನಾಥರ ಇವರ ಗ್ಯಾಂಗ್ಗಳಿದೆ ಅಲ್ಲೊಂದು, ಅದಕ್ಕಂತಲೇ ಒಂದು ಹುಟ್ಟಿಕೊಂಡ ಗ್ಯಾಂಗ್ ಇದೆ, ಮನವಿ ಮಾಡಿದರು ಹರಿಕೃಷ್ಣರನ್ನು ಬಂಧಿಸಬೇಕು, ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೇನೆ। ಬಂಧಿಸುವುದಾದರೆ ರಮಾನಾಥರಯ್ಯನ ಬಂಧಿಸಬೇಕು, ಯಾಕೆ ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಇಮ್ರಾನ್ ಖಾನ್ನ ತಾಯಿ ಒಂದೇ ಅಂತ ಹೇಳಿದವರು ರಮಾನಾಥರಯ್ಯ ಕಳೆದ ಚುನಾವಣೆಯಲ್ಲಿ, ನಿನ್ನೆ ಅದನ್ನು ಮತ್ತೆ ಅವರು ಒತ್ತಿ ಹೇಳಿದ್ದಾರೆ, ಪತ್ರಕರ್ತರು ಕೇಳಿದ್ದೆ, ಇದನ್ನೆಲ್ಲ ಕ್ಲಿಪ್ಪಿಂಗ್ ಉಂಟಿದೆ ಅದನ್ನು ಹತ್ರ। ಇಮ್ರಾನ್ ಖಾನ್ನ ತಾಯಿ
ಮತ್ತು ಪ್ರಧಾನಿ ನರೇಂದ್ರ ಮೋದಿ ತಾಯಿ ಒಂದೇ ಹೇಳಿದಂತ ರಮಾನಾಥರನ್ನು ಬಂಧಿಸಬೇಕು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಥವಾ ಎಸ್ಡಿಪಿ ಪಿಎಫ್ಐ ಜೊತೆ ಇಂತ ಒಂದು ಶರತ್ ಮಡಿವಾಳನ ಹತ್ಯೆ ಬರೆ ಶರತ್ ಮಡಿವಾಳನ ಹತ್ಯೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ನಡೆದಂತ ಅನೇಕ ಹಿಂದೂಗಳ ಹತ್ಯೆಯಲ್ಲಿ ಎಸ್ಡಿಪಿ ಮತ್ತು ಪಿಎಫ್ಐ ರ ಕೈವಾಡ ಇದೆ ಅನ್ನುವುದನ್ನ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ದಾಖಲಿಸಿಕೊಂಡಿದೆ ಅವರ ಮೇಲೆ ಕೇಸ್ ಹಾಕಿದೆ ಅದರ ದುರಂತ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಈ ಎಸ್ಡಿಪಿ ರ ಮೇಲೆ ಇರತಕ್ಕಂತ 1600 ಕೇಸುಗಳನ್ನು ವಿಡ್ರಾ ಮಾಡಿದ್ದಾರೆ ಇವತ್ತು ನಾನು ಕೇಳೋದು ನಿಮ್ಮ ಮುಖಾಂತರ ರಮಾನಾಥರ ಈ ದೇಶದ ಪ್ರಧಾನಿಯನ್ನ ಮತ್ತು ಇಮ್ರಾನ್ ಖಾನ್ ಪಾಕಿಸ್ತಾನದ ಅಧ್ಯಕ್ಷನನ್ನ ಹೋಲಿಸಿ ಅವರಿಬ್ಬರ ತಾಯಿ ಒಂದೇ ಅಂತ ಹೇಳೋದಿಂತ ರಮಾನಾಥರಯ್ಯವರೇ ನಿಮಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನನ್ನ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಮುಂದೆ ರಮಾನಾಥರಯ್ಯ ಮುಖ ಮಾತ್ರ ಇಂಡಿಯಾ ಆ ಮನುಷ್ಯನ ದೇಹ ಎಲ್ಲವೂ ಪಾಕಿಸ್ತಾನ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಅದು ಗಂಡ ಬೇರುಂಡ ಪಕ್ಷಿ ಇದ್ದಾಗೆ ಗಂಡ ಬೇರುಂಡ ಪಕ್ಷಿಯ ದೇಹ ಒಂದು ಕೊಕ್ಕು ಎರಡು ಇದು ಸೇಮ್ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಒಂದೇ ಇವತ್ತು ಹೇಳ್ತಾ ಇದ್ದೇನೆ ರಮಾನಾಥರಯ್ಯಗಳು ಮುಂದಿನ ದಿನದಲ್ಲಿ ಎಸ್ಡಿಪಿ ಅವರ ಅಭ್ಯರ್ಥಿ ಆಗುತ್ತೆ ಹೊರತು ಕಾಂಗ್ರೆಸ್ ಅಭ್ಯರ್ಥಿ ಆಗುವುದಿಲ್ಲ ನಿಮಗೆ ಕಾಂಗ್ರೆಸ್ ನಲ್ಲಿ ಸ್ಥಾನ ಕೊಡಲ್ಲ ಒಂದು ವೇಳೆ ನಿಮಗೆ ಕಾಂಗ್ರೆಸ್ ಇನ್ನು ಮುಂದೆ ಅಧಿಕಾರ ಅವಕಾಶ ಕೊಟ್ರೆ ಅಲ್ಲಿ ಕಾಂಗ್ರೆಸ್ ಮುಗಿತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆ ಎಸ್ಡಿಪಿ ವರ್ಸಸ್ ಬಿಜೆಪಿ ಮಾತ್ರ ಆಗುತ್ತೆ ಬರ್ಕೊಳ್ಳಿ ಇನ್ನು ನನ್ನ ಮೇಲೆ ಅವರು ಚಾರ್ಜ್ ಹಾಕಿದ್ದಾರೆ ಮಾಡುವಾಗ ಏನು ಚಾರ್ಜ್ ಮಾಡಿದ್ದಾರೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ ಕೆಜೆ ಹಳ್ಳಿ ಮತ್ತು ಡಿಜೆ ಹಳ್ಳಿಯಲ್ಲಿ ನಡೆದಿರತಕ್ಕಂತ ಒಂದು ಸನ್ನಿವೇಶ ನಿಮಗೆಲ್ಲ ನೋಡಿದಿರಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಿನ್ನೆಲ್ಲ ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ಏನು ಹೇಳಿದರು ನನ್ನ ಮನೆಗೆ ಬೆಂಕಿ ಕೊಟ್ಟಂತ ಎಸ್ಡಿಪಿ ಅವರ ಜೊತೆ ಸೇರಿದಂತ ಸಂಪತ್ ರಾಜ್ ನನ್ನ ಸಹೋದರಿಯ ಮನೆಯನ್ನು ಸುಟ್ಟಿದ್ರು ಪುಲಿಕೇಶಿ ನಗರದಲ್ಲಿರುವಂಥ ನನ್ನ ಸಹೋದರ ಮನೆಯನ್ನು ಸುಟ್ಟಾಕಿದರು ಅಂಥವರನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದರೆ ಕರ್ನಾಟಕದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರರು ಅದನ್ನು ತಡಿಲಿಕ್ಕೆ ಹೋಗ್ತಾ ಇದ್ದಾರೆ ಅವನನ್ನು ಎಲ್ಲಿಯೋ ಮುಚ್ಚಿಟ್ಟಿದ್ದಾರೆ ಅನ್ನೋದು ಪತ್ರಿಕೆಯಲ್ಲಿ ಬಂದದ್ದು ತಾವೆಲ್ಲ ನೋಡಿದ್ದೀರಿ ಇಲ್ಲಿಯೂ ಕೂಡ ಸೇಮ್ ಎಸ್ಡಿಪಿಐ ಮತ್ತು ಕಾಂಗ್ರೆಸ್ ಒಂದೇ ಮುಖದ ಎರಡು ನಾಣ್ಯ ಇದ್ದಾಗಿ ನಾನು ಹೇಳಿದೆ ಗಂಡ ಬೇರೊಂದ ಪಕ್ಷಿ ಹೊಟ್ಟೆ ಒಂದೇ ದೇಹ ಒಂದೇ ಮುಖ ಮಾತ್ರ ಎರಡು ಅಷ್ಟೇ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಇದು ಅಪಾಯಕಾರಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಈ ಜಿಲ್ಲೆಯ ಸಂಸ್ಕೃತಿ ಪರಂಪರೆಗೆ ರಮಾನಾಥರಯ್ಯ ಎಸ್ಡಿಪಿಐ ಈ ರಾಜಕೀಯ ಹೊಂದಾಣಿಕೆ ಇದೆಯಲ್ಲ ಇದು ಅತ್ಯಂತ ಅಪಾಯಕಾರಿ ಆಗುತ್ತೆ ಅನ್ನೋದನ್ನು ಪತ್ರಕರ್ತರ ಮುಂದೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿದ್ದೇನೆ ಇನ್ನೊಂದು ರಮಾನಾಥರ ಹೇಳಿದರು ಹರಿಕೃಷ್ಣ ಬಂಟ್ವಾಳರು ಪಕ್ಷಾಂತರಿ ಅಂತ ಎಷ್ಟೋ ಜನ ಗೊತ್ತಿಲ್ಲ ನಾನು ಕೇಳ್ತಾ ಇದ್ದೇನೆ ಇವತ್ತು ಬಿ ಎ ಉಮರಬ್ಬ ಇಲ್ಲ ಮಾಜಿ ಶಾಸಕರು ಪಾರ್ಪಗಜ ಈಶ್ವರ್ ಭಟ್ರು ಇಲ್ಲ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಇಲ್ಲ ಅವರು ಪಾಪ ಇಲ್ಲ ಇಲ್ಲದ್ರೆ ಅವರನ್ನೇ ನಾನು ಸಾಕ್ಷಿಯಾಗಿ ನಿಲ್ಲಿಸ್ತಿದ್ದೆ ರಮಾನಾಥರಯ್ಯವರೇ 1978ರಲ್ಲಿ ಮಂಗಳೂರಿನ ಕೇಂದ್ರ ಮೈದಾನಕ್ಕೆ ಜಯಪ್ರಕಾಶ್ ನಾರಾಯಣ್ ಅಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದಂಥ ಜಯಪ್ರಕಾಶ್ ನಾರಾಯಣ್ ಮತ್ತು ಕಾಂಗ್ರೆಸ್ನಿಂದ ಸಿಡಿದು ಜಯಪ್ರಕಾಶ್ ನಾರಾಯಣರ ಜೊತೆ ಸೇರಿದಂಥ ಬಾಬು ಜಗಜೀವನರಾಮ್ ಅವರು ಮಂಗಳೂರಿನ ಕೇಂದ್ರ ಮೈದಾನಕ್ಕೆ ಬರುವ ಕಾಲದಲ್ಲಿ ಇದೇ ಈ ಜಾಗ ಇದು ಆಗ ಜನತಾ ಪಾರ್ಟಿ ಇತ್ತು ಡಾಕ್ಟರ್ ವಿ ಎಸ್ ಆಚಾರ್ಯರು ಅಧ್ಯಕ್ಷರಾಗಿದ್ದರು ನಾನು ಜೊತೆ ಕಾರ್ಯದರ್ಶಿ ಆಗಿದ್ದೆ ಜನತಾ ಪಾರ್ಟಿ ಇದ್ದು ಇಲ್ಲಿಂದ ಒಂದು ಬಹುದೊಡ್ಡ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೆವು ಆಗ ನೇಗಿಲು ಹೊತ್ತ ರೈತನನ್ನು ಯಾರನ್ನು ಮಾಡುವುದು ಅಂತ ಹೇಳಿದಾಗ ಬಿ ಎ ಉಮರಬ್ಬರು ರಮಾನಾಥರಯ್ಯನ ಕರ್ಕೊಂಡು ಬಂದು ರಮಾನಾಥರಯ್ಯರಿಗೆ ಆ ರೈತನ ಒಂದು ವೇಷ ಹಾಕಿ ಕೇಸರಿಯ ಕಚ್ಚ ಹಸಿರು ರುಮಾಲು ಹಾಕಿ ನೇಗಿಲನ್ನು ಕೊಟ್ಟು ಇಲ್ಲಿಂದ ನೆಹರು ಮೈದಾನ ಅಂದರೆ ಕೇಂದ್ರ ಮೈದಾನಕ್ಕೆ ಕಳಿಸ್ಬಿಟ್ಟು ಇದು ಇಲ್ಲಿ ನಡೆದಂಥ ರಾಜಕೀಯ ರಮಾನಾಥರಯ್ಯವರೇ ನೀವು ಯಾವಾಗ ಕಾಂಗ್ರೆಸ್ ನೈಜ ಕಾಂಗ್ರೆಸ್ ಇದು ಪಕ್ಷಾಂತರ ಅಲ್ವಾ 1981ರಲ್ಲಿ ಕಲ್ಲಡ್ಕದ ಫ್ರೀಡಮ್ ಫೈಟರ್ ಆಗಿರತಕ್ಕಂಥ ಸದಾನಂದ ಪೈಗಳು ನಿಮ್ಮನ್ನು ಜನಾರ್ದನ್ ಪೂಜಾರಿಯವರ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮನ್ನು ಪರಿಚಯಿಸಿ ಆಯಿತು ಕಾಂಗ್ರೆಸ್ ಸೇರಿದ್ರು
85ರಲ್ಲಿ ಜನಾರ್ದನ್ ಪೂಜಾರಿಯವರೇ ನಿಮಗೆ ಟಿಕೆಟ್ ಕೊಟ್ಟದ್ದು. ಆ ಕಾಲದಲ್ಲಿ ಬೇಕಾದರೆ ಜನಾರ್ದನ್ ಪೂಜಾರಿ ಅವರ ಕೇಳಿ ನೀವು. ಜನಾರ್ದನ್ ಪೂಜಾರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಇದೇ ವೀರಪ್ಪ ಮೊಯ್ಲಿ ಅವರು ಜನಾರ್ದನ್ ಪೂಜಾರಿಗೆ ಫೋನ್ ಮಾಡಿ ಈ ರೌಡಿ ರಮಾನಾಥರಿಗೆ ಯಾಕೆ ನೀವು ಟಿಕೆಟ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಜನಾರ್ದನ್ ಪೂಜಾರಿ ಅವರು ಹೇಳಿದ್ದು ಅವನ ಕಿವಿ ಮತ್ತು ಮೂಗು ಹಿಡಿದು ನಾನು ಸರಿ ಮಾಡುತ್ತೇನೆ ಅಂತ ಹೇಳಿದರು. ಯಾಕೆ ಗೊತ್ತಾ ನಿಮಗೆ ವೀರಪ್ಪ ಮೊಯ್ಲಿ ಫೋನ್ ಮಾಡಿದ್ದು? ಕಾಂಗ್ರೆಸ್ನ ನಾಯಕರಾಗಿರತಕ್ಕಂತಹ ಶಿವರಾಮ ಶೆಟ್ಟರು ವಿಟ್ಲದ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದವರು. ಅವರೊಂದು ಸಂಗೀತ ಥಿಯೇಟರ್ ಇತ್ತು ವಿಟ್ಲದಲ್ಲಿ. ಅಲ್ಲಿ ಒಂದು ಬಹುದೊಡ್ಡ ಗಲಭೆ ಆಯಿತು ಆ ಥಿಯೇಟರ್ನ ಬಗ್ಗೆ. ಆಗ ರಮಾನಾಥರೈ ಆ ಗಲಭೆಯಲ್ಲಿ ಭಾಗವಹಿಸಿದ್ದರು. ಪೊಲೀಸ್ ಲಾಠಿ ಚಾರ್ಜ್ ಆಗುವಾಗ ರಮಾನಾಥರೈ ಓಡಿಕೊಂಡು ಹೋಗಿ ವಿಟ್ಲದ ಪಂಚಲಿಂಗೇಶ್ವರ ಟೆಂಪಲ್ನ ಮುಂಭಾಗಿರತಕ್ಕಂತಹ ಎನ್ ಎಸ್ ಕೆದಿಲಾಯ ಅನ್ನುವಂಥ ಜಡ್ಜ್, ಅವರು ಜಡ್ಜ್ ಆಗಿ ರಿಟೈರ್ಮೆಂಟ್ ಆಯಿತು ಅವ್ರದ್ದು, ಅವರ ಒಂದು ಗದ್ದೆಯಲ್ಲಿ ಸಣ್ಣ ನೀ ಕೆರೆ ಆಗಿತ್ತು. ಅದಕ್ಕೆ ಬಿದ್ದಾಗ ಪೊಲೀಸ್ನವರು ಹಿಡಿದವರು. ಯಾರು ಹಿಡಿದದ್ದು? ನಮ್ಮ ಈ ಜಿಲ್ಲೆಯ ಪ್ರತಿಷ್ಠಿತ ಉದ್ಯಮಿ ಎ ಜೆ ಶೆಟ್ಟಿಯವರ ಭಾವ. ರಮಾನಂದ್ರಯ್ಯವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ರಮಾನಾಥರಯ್ಯನ್ನು ಹಿಡಿದು ಬಂಟ್ವಾಳದ ಬಿ ಸಿ ರೋಡ್ನಲ್ಲಿ ಮೆರವಣಿಗೆ ಮಾಡಿಸಿದ್ದು ಚರಿತ್ರೆ. ರಮಾನಾಥರಯ್ಯವರ ನೆನಪಿಸ್ತಾ ಇದ್ದೇನೆ ನಿಮಗೆ. ಇದು ಗೊತ್ತಿತ್ತು ವೀರಪ್ಪ ಇಲ್ಲಿಗೆ. ಆಗ ಕೇಳಿದ್ದು ರಮಾನಾಥರಯ್ಯವರ ಬಗ್ಗೆ, ರೌಡಿಯನ್ನು ನೀವು ಯಾಕೆ ನೀವು ಅವನು ಟಿಕೆಟ್ ಕೊಡ್ತಾ ಇದ್ದೀರಿ ಅಂತ. ಅದು ಪಕ್ಷಾಂತರ ಅಲ್ವಾ? ಆಯಿತು. ಇನ್ನು ನನ್ನ ಹತ್ರ ಕೇಳಿದರು, ಇನ್ನೊಂದು ಹೇಳಿದರು. ಏನು ರಮಾನಾಥರಯ್ಯವರು ಹರಿಕೃಷ್ಣ ಬಂಟ್ವಾಳು ಜನಾರ್ದನ್ ಪೂಜಾರಿಗೆ ಸೋಲಿಗೆ ಕಾರಣರಾದರು. ಜನಾರ್ದನ್ ಪೂಜಾರಿಯವರ ತಿಂದಿದ್ದಾರೆ ಅಂತ ಹೇಳಿದರು ರಮಾನಾಥರಯ್ಯವರೇ. ಪೂಜಾರಿ ಚುನಾವಣೆಗೆ ನಿಂತಾಗ ಪಕ್ಷದ ನಿಧಿ ಬಂದಿತ್ತು. ನನ್ನ ಹತ್ರ ಪೂಜಾರಿಯವರು ನಿಧಿ ಎಷ್ಟು ಅಂತ ಹೇಳಲಿಲ್ಲ, ನನ್ನ ಹತ್ರ ಕೊಡಲಿಲ್ಲ. ಇಷ್ಟು ಚುನಾವಣೆಗೆ ಪೂಜಾರಿಗೆ ನಾನು ದುಡ್ದಿದ್ದೀನಿ, ನನ್ನಲ್ಲಿ ಒಂದು ಪೈಸ ಕೊಟ್ಟಿಲ್ಲ. ಬೇಕಾದರೆ ಪೂಜಾರಿ ಅವರ ಹತ್ರ ನೀವೇ ಕೇಳಿ. ಇಷ್ಟು ಚುನಾವಣೆಯಲ್ಲಿ ಕೂಡ ಒಂದು ರೂಪಾಯಿ ಪಡೆಯದ ಒಬ್ಬ ಹೋಗ್ತಿದ್ರೆ ಹರಿಕೃಷ್ಣ ಬಂಟ್ವಾಳ. ರಮಾನಾಥರಯ್ಯ ಕೊಟ್ಟಿದ್ದಾರೆ ಸಪರೇಟ್ ದುಡ್ಡು, ವಿನಯ್ ಕುಮಾರ್ ಸರ್ಗೆ ಕೊಟ್ಟಿದ್ದಾರೆ. ಆದರೆ ಈ ಬಂದ ಎಲ್ಲ ದುಡ್ಡುಗಳನ್ನು ರಮಾನಾಥರಯ್ಯ ಕೈಯಲ್ಲೇ ಕೊಟ್ಟದ್ದು, ಬೇರೆ ಯಾರ ಕೈಯಲ್ಲೂ ಕೊಟ್ಟಿಲ್ಲ. ಅವರ ಪಿ ಎದೆಲ್ಲ ಸಬೀರೇ ಕೊಂಡದ್ದು. ನನಗೆ ಎಂತ ಆಗಿದ್ದು? ನಾನು ನಿಮ್ಮ ಹತ್ರ ಕೇಳ್ತೇನೆ, ನಾನು ತಿಂದವನಾಗಿದ್ದರೆ ರಮಾನಾಥರಯ್ಯ ನನ್ನಿಂದ 5 ತಿಂಗಳು ಸಣ್ಣವರು, ನನ್ನಿಂದ 5 ತಿಂಗಳು ಸಣ್ಣವರು ಅವರು, ನಾನು ರಮಾನಾಥರಯ್ಯಗಿಂತ 5 ತಿಂಗಳು ದೊಡ್ಡವ. ನೀವು ಅವರನ್ನೊಮ್ಮೆ ನೋಡಿ, ಅವರು ನನ್ನನ್ನೊಮ್ಮೆ ನೋಡಿ. ತಿಂದವರು ಯಾರು ಅಂತ ನೀವೇ ಆಯ್ಕೆ, ನಿಮಗೆ ಬಿಡ್ತೇನೆ. ತಿಂದವರು ಯಾರು? ನನಗಿಂತ 5 ವರ್ಷ ಸಣ್ಣವರು, ನನ್ನ ಜೊತೆ ನಡೆಯಲಿಕ್ಕೆ ಅವರ ಜನ್ಮಕ್ಕೆ ಸಾಧ್ಯ ಇಲ್ಲ. ನಾನು ಓಡಿದಾಗೆ ಅವರಿಗೆ ಈಗಲೂ ಓಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೋದಷ್ಟು ಅವರಿಗೆ ಎಲ್ಲಿ ಬರೋ ಸಾಧ್ಯವೇ ಇಲ್ಲ. ಹಾಗಿದ್ದರೆ ತಿಂದವ ಯಾರು? ರಮಾನಾಥರಯ್ಯ ನಾನು ಜನ ತೀರ್ಮಾನ ಮಾಡಲಿ. 35 ವರ್ಷದ ಜೀವನದಲ್ಲಿ ಜನಾರ್ದನ್ ಪೂಜಾರಿಯವರ ಹತ್ರ ಪ್ರಾಮಾಣಿಕವಾಗಿ ದುಡಿದವ. ಇವರು ಅಧ್ಯಕ್ಷರಾಗಿದ್ದರು, ಇವರ ಕೈಯಲ್ಲಿ ಹಣ ಕೊಟ್ಟಿದ್ದರು. ಯಾವಾಗಲೂ ಅವರ ಚುನಾವಣೆಗೆ 6 ಗಂಟೆ ಎದ್ದು ಹೊರಗೆ ಹೋಗುವಂಥ ರಮಾನಾಥರಯ್ಯಗಳು 11.5 ಗಂಟೆವರೆಗೂ ಮನೆಯಿಂದ ಹೊರಡು ಬರ್ತಿರಲಿಲ್ಲ. ರಮಾನಾಥರಯ್ಯವರು ಅವರು ಎಂದೂ ಕೂಡ ಇವತ್ತು ಅವರು ವಿಧಾನಸಭೆಗೆ ಹೋದಾಗ ಯಾವ ರೀತಿ ಹೋಗ್ತಾ ಇದ್ರು? ಹೋಗಲೇ ಇಲ್ಲ. ಪೂಜಾರಿ ಅವ್ರ ಹತ್ರ ಹೇಳ್ತೇನೆ, ರಮಾನಾಥರಯ್ಯರು ಬರುವಾಗ 11.5 ಗಂಟೆ ಆಗ್ತಾ ಇದೆ, ನೀವು ಸ್ವಲ್ಪ ಅವರಿಗೆ ಹೇಳಬೇಕು ಏನು ಹೇಳಿದವನು ಹರಿಕೃಷ್ಣ ಬಂಟ್ವಾಳ. ಯಾರು ಸ್ವಾಮಿ ಸೋಲಿಸಿದ್ದು? ಪೂಜಾರಿಯವ್ರನ್ನ ಹರಿಕೃಷ್ಣ ಬಂಟ್ವಾಳ. ಪೂಜಾರಿಯವರು ಹೇಳಿ, ಪೂಜಾರಿಯವರು ಹರಿಕೃಷ್ಣ ಬಂಟ್ವಾಳ ನನಗೆ ಎಗೇನ್ಸ್ಟ್ ಮಾಡಿದ್ದಾನೆ ಅಂತ ಸೋಲಿ. ಕಾರಣ ಆದರೆ ರಾಜ್ಯಕ್ಕೆ ನಿವೃತ್ತ ಆಗ್ತಾನೆ, ಇಲ್ಲದ್ರೆ ನೀವು ರಾಜ್ಯಕ್ಕೆ ನಿವೃತ್ತ ಆಗಬೇಕು. ಇವರಿಗೆ ನಾನು 6 ಸಲ ಸ್ಪರ್ಧೆ ಮಾಡಿದ್ದೇನೆ, ಮಾಡುವಾಗ ಕೆಲಸ ಮಾಡಿದ್ದೇನೆ ರಮಾನಾಥರ ಇವರೇ. 1 ರೂಪಾಯಿ ಆದರೂ ನಿಮ್ಮಿಂದ ನಾನು ಪಡೆದಿದ್ದೇನಾ? 1 ರೂಪಾಯಿ ಧೈರ್ಯ ಇದ್ರೆ ಹೇಳಿ, ಸ್ನಾನ ಮಾಡಿ ಬರಬೇಕು, ನಾನು ಬರ್ತೇನೆ. ಯಾವಾಗ ನಿಮ್ಮ 6 ಸಲ ಚುನಾವಣೆಗೆ ನಾನು ಪ್ರಾಮಾಣಿಕ ದುಡ್ಡಿದ್ದೇನೆ, ನನ್ನದೇ ವಾಹನದಲ್ಲಿ ನಿಮಗೆ ಓಟು ಕೇಳಿದ್ದೇನೆ. ನೀವು ನಿಮ್ಮಿಂದ 1 ರೂಪಾಯಿ ಅಷ್ಟು ಸಂಘರ್ಷದಿಂದ 1 ರೂಪಾಯಿ ಕೂಡ ಪಡೆಯದ ಒಬ್ಬ ಕಾಂಗ್ರೆಸ್ಗಿದ್ದಾಗ ನಾನು ಮಾತ್ರ ಅದನ್ನು ಓಪನ್ ಆಗಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಮಿಂದ ಹಣ ಪಡೆಯಲಿಲ್ಲ, ರಾಜೇಶ್ ನಾಯ್ಕರ ಮನೆ ಓಟು ಕೇಳಿದ್ದೇನೆ, ನಳಿನ್ ಕುಮಾರ್ ಕಟೀಲ್ ಕೆಲಸ ಮಾಡಿದ್ದೇನೆ. ಕೇಳಿ ನಳಿನ್ ಕುಮಾರ್ ಕಟೀಲ್ ರಾಜೇಶ್ ನಾಯ್ಕರ ಹತ್ರ 1 ರೂಪಾಯಿ ಕೇಳಿಲ್ಲ. ರಾಜೇಶ್ ನಾಯ್ಕ ಬಂಟ್ವಾಳ್ರೆ, ಒಂದು ವಾಹನ ನಿಮಗೆ ಕೊಡ್ತೇನೆ, ಅದರಲ್ಲಿ ಆದರೂ ನೀವು ನಿಮ್ಮ ವಾಹನದಲ್ಲಿ ಹೋಗಬೇಡಿ. ಇಲ್ಲ ಸ್ವಾಮಿ, ಸಾಯುವ ಕಾಲಕ್ಕೆ ಗುಂಡಪ್ಪ ಮೀನು ತಿನ್ಸತ್ತಾಗೋದು ಬೇಡ,
ನಾನು ನನ್ನದೇ ವಕೀಲರು ನಿಮಗೆ ಮಾಡ್ತೇನೆ ಅಂತ ಹೇಳಿದಿನಿ ಇದು ಪ್ರಾಮಾಣಿಕತೆ ನನಗೆ ಏನು ಆಗಲಿಕ್ಕಿಲ್ಲ ರಾಜಕೀಯದಿಂದ ನನಗೆ ಜೀವನ ಮಾಡಬೇಕು ಅಂತ ಇಲ್ಲ ರಮಾನಾಥರೇ ಸವಾಲು ಹಾಕ್ತಾ ಇದ್ದ ರಮಾನಾಥರೇವರೇ ನಾನು ದುಡಿದು ಸಂಪಾದನೆ ಮಾಡಿದ್ದೀನಿ ಗುಮಾಸ್ತನಾಗಿ ಕೆಲಸ ಮಾಡಿದ್ದೀನಿ ಕಂಪೌಂಡರ್ ಆಗಿ ಕೆಲಸ ಮಾಡಿದ್ದೀನಿ ಒಂದು ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ನೀವು ಎಲ್ಲಿಯಾದರೂ 10 ರೂಪಾಯಿ ದುಡಿದಿದ್ದೀಯಾ ನೀವು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ನಿಮ್ಮಲ್ಲಿ ಏನು ಸಂಪತ್ತು ಇತ್ತು ಎಲ್ಲಿ ಸಂಪತ್ತು ಇತ್ತು ನಿಮ್ಮಲ್ಲಿ ಬಿಸಿ ರೋಡ್ನ ಬಾವಿ ಕಟ್ಟೆಯಲ್ಲಿ ಕುಳಿತು ಯಾರಾರೋ ಬಂದವರ ಕಿಸೆಗೆ ಕೈ ಹಾಕುತ್ತಿದ್ದವರು ನೀವು ನನಗೆ ನೀವು ಬುದ್ಧಿವಾದ ಹೇಳಲಿಕ್ಕೆ ಬರಬೇಡಿ ನಿಮ್ಮ ನನ್ನನ್ನು ಕೆದಕಲಿಕ್ಕೆ ಬರಬೇಡಿ ನಿಮ್ಮ ಹೆಬ್ಬೆರಳು ಹಿಡಿದು ನಿಮ್ಮ ತಲೆ ಕೂದಲವರೆಗೂ ನೀವು ಏನು ಅಂತ ನನಗೆ ಗೊತ್ತಿದೆ ನಾನು ಅದನ್ನ ನಿಮಗೆ ಮಾತಾಡಲಿಕ್ಕೆ ಹೋಗಲ್ಲ ಮುಂದಕ್ಕೆ ನೀವು ಏನಾದರೂ ನನ್ನದು ಹೇಳಿದ್ರೆ ನಿಮ್ಮ ಜಾತಕ ಬಿಡಿಸಿಯೇ ಬಿಡಿಸ್ತೀನಿ ನಿಮ್ಮನ್ನ ಏನು ಮಾಡ್ತೀನಿ ಅಂತ ನಿಮ್ಮ ನಿಮ್ಮ ರಾಜಕೀಯ ಒಂದು ನಿಮ್ಮದು ರಾಜಕೀಯ ಬಂಟ್ವಾಳದಲ್ಲಿ ಇಲ್ಲದೆ ನನ್ನದು ರಾಜಕೀಯ ನನಗೆ ಎಂ ಎಲ್ ಆಗಬೇಕು ಆಸೆ ಇಲ್ಲ ಎಂ ಎಲ್ ಸಹ ಆಸೆ ಇಲ್ಲ ಆದರೆ ನಿಮ್ಮನ್ನು ಮಾತ್ರ ಬಿಡೋದಿಲ್ಲ ಯಾಕಂದ್ರೆ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಎಂ ಎಲ್ ಗಳಾಗಿ ಬರಬೇಕು ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಗೌರವ ಇದ್ದವರು ಸಿದ್ಧಾಂತ ಇದ್ದವರು ಮೌಲ್ಯ ಇದ್ದವರು ಮನುಷ್ಯ ಸಂಬಂಧದ ಬಗ್ಗೆ ಪರಿಚಯ ಇದ್ದವರು ಬರಬೇಕು ರಾಜಕೀಯಕ್ಕೆ ನಿಮ್ಮಂತವರು ಬರಬಾರದು ಹಿಂದೂ ಮುಸ್ಲಿಮನ್ನು ಹಿಡಿಸುವಂತ ಕೆಲಸ ಜಾತಿಯನ್ನು ಹಿಡಿಸುವಂತ ಕೆಲಸ ಧರ್ಮ ಧರ್ಮಗಳ ಬಗ್ಗೆ ಸಂಘರ್ಷ ಮಾಡಬೇಕು ನಿಮ್ಮ ರಾಜಕೀಯವೇ ಇದು ನಿಮ್ಮನ್ನು ಈಗ ನೋಡಿದ್ದಲ್ಲ ನಾನು ನೀವು 10th ಸ್ಟ್ಯಾಂಡರ್ಡ್ ನಾನು 10th ಸ್ಟ್ಯಾಂಡರ್ಡ್ ಬಂಟ್ವಾಳದ ಎಸ್ಎಸ್ ಹೈಸ್ಕೂಲ್ನಲ್ಲೇ ಪರೀಕ್ಷೆ ಬರೆದವರು ನೀವು ಪರೀಕ್ಷೆ ಬರೆದಿದ್ರು ನನಗೆ ಗೊತ್ತಿಲ್ಲ ಸುದ್ದಿತ್ತು ನಿಮ್ಮ ಬಗ್ಗೆ ಯಾರೋ ಕೂತ್ಕೊಂಡಿದ್ದು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಇರುವ ಸಂದರ್ಭ ಬಂದ್ರೆ ನೋಡುವ ಗೊತ್ತಾಯ್ತಲ್ಲ ಅದೆಲ್ಲ ಬೇಡ ನನ್ನ ಹತ್ರ ನೀವು ನನಗೆ ಗೊತ್ತಿದೆ ನನ್ನ ಪ್ರಶ್ನೆ ಇದು ಅದು ಇನ್ನೊಂದು ನಾನು ಅವರದ ಡಿಎನ್ಎ ಕ್ವೆಶ್ಚನ್ ಮಾಡಿದೆ ಅಂತ ಸಮುದಾಯ ನಾನು ನನ್ನ ಡಿಎನ್ಎ ಬಗ್ಗೆ ಹೇಳಿದ ನನ್ನ ಸಮುದಾಯದವರು ಇದನ್ನು ಯೋಚನೆ ಮಾಡಬೇಕು ಇನ್ನು ಬಿಲ್ಲವ ಸಮುದಾಯ ನನ್ನ ಅಪ್ಪನ ಪರಿಚಯ ಇದೆ ಅಂತ ಅವರಿಗೆ ಇವರ ಅಪ್ಪನ ಪರಿಚಯ ನಾಳೆ ನನಗೆ ಗುರುತೇ ಇಲ್ವಾ ಅವರ ತಾಯಿ ಗಿರಿಜಾರಯ್ಯ ಅಂತ ನನಗೆ ಗೊತ್ತಿಲ್ವಾ ಅವರ ಅಣ್ಣ ಸತೀಶ್ ರೈ ನನ್ನ ಒಳ್ಳೆ ಫ್ರೆಂಡು ಅವರ ಅಣ್ಣ ರಾಜಶೇಖರ್ ರೈ ನನ್ನ ಗುಡ್ ಫ್ರೆಂಡ್ಸು ಈಗಲೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನಾವು ಮಾತಾಡ್ತಾ ಇದ್ದೀವಿ ಯಾವಾಗಲೂ ಕೂಡ ನನ್ನ ಅಪ್ಪ ಒಳ್ಳೆಯವಂತೆ ನಾನು ಒಳ್ಳೆಯವಳ ನಿಮ್ಮ ಅಪ್ಪನೇ ಸತ್ಯನಾರಾಯಣ ಚಿಮ್ಮನಲ್ಲಿ ಕೂತ್ಕೊಂಡಾಗ ಹೇಳಿದ್ರು ನನ್ನ ಮಗ ಹೂವೆಲ್ದ ಕಟ್ಟಿಟ್ಟು ಕುಲ್ದಿ ದಾಯಂಡಿ ಮೂಲ ಕುಲ್ದಿ ಅಂತ ಹೇಳಿದ್ರು ನಿಮ್ಮ ಅಪ್ಪ ನಾನಲ್ಲ ಸಿದ್ದಕಟ್ಟೆಯಲ್ಲಿ ಭಾರತಿ ಪ್ರಕರಣವಾಯಿತು ಹೇಳಿದ್ರು ಯಾರು ಅನೀಫು ನದೀರು ಜಲೀಲು ಹರೀಶು ಮತ್ತು ಭಾರತಿ ಅನ್ನುವಂಥ ಮರ್ಡರ್ ಹತ್ಯೆ ಆಗಿದೆ ಅಂತ ಹೇಳಿದರು ಯಾರಿದ್ದರು ಸ್ವಾಮಿ ಶಾಸಕರು ಬಂಟ್ವಾಳದಲ್ಲಿ ಯಾರಿದ್ದರು ಸ್ವಾಮಿ ಮಂತ್ರಿ ಹರಿಕೃಷ್ಣನ ರಾಜೇಶ್ ನಾಯ್ಕರ ನೀವು ಮಂತ್ರಿ ನೀವು ಉಸ್ತುವಾರಿ ಸಚಿವ ನೀವು ಹೇಳಿದಾಗ ಪೊಲೀಸ್ ಸ್ಟೇಷನ್ ಇತ್ತು ನಾನು ಹೇಳಿದಾಗೆಲ್ಲ ರಾಜೇಶ್ ಅವರೇ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನ ಅಡಿಮೇಲು ಮಾಡುವಂಥ ತಾಕತ್ತು ರಮನ ಹತ್ರ ಆಗಿತ್ತು ಯಾಕೆ ಭಾರತಿ ಪ್ರಕರಣವನ್ನು ನೀವು ಹರಿಕೃಷ್ಣನ ಯಾರೋ ಸಂಬಂಧಿಗರಿದ್ದು ಅಂತ ಹೇಳಿದ್ರಿ ಒಂದ್ಮೆಲ್ಲ ಹುಳು ಬಿಟ್ರಿ ಭಾರತೀಯ ಹತ್ಯೆಯ ಬಗ್ಗೆ ಸಿಒಡಿ ತನಿಖೆ ಆಯಿತು ಬಂಟ್ವಾಳ ಇದು ಜಿಲ್ಲೆಯ ಪೊಲೀಸ್ ಇಲಾಖೆ ಮಾಡಿತು ಕಡೆಗೆ ಅದು ಆತ್ಮಹತ್ಯೆ ಅಂತ ಹೇಳಿತು ಇದನ್ನು ಪುನಃ ಯಾಕೆ ಹೇಳಿದ್ರು ನೀವಲ್ವಾ ಹಾಗಾದರೆ ಭಾರತೀಯದು ಆತ್ಮಹತ್ಯೆ ಅಂತ ಮಾಡಿಸಿದ ಪೊಲೀಸ್ಗೆ ಇದು ಕೊಟ್ಟವರು ಯಾರು ಪ್ರಭಾವ ಬೀರಿದವರು ಯಾರು ನೀವಲ್ಲ ಉಸ್ತುವಾರಿ ಸಚಿವರು ಹಾಗಾದರೆ ನಾನು ಹೇಳ್ಬೋದು ಇದರಲ್ಲಿ ನಿಮ್ಮ ಕೈವಾಡಿದ್ದೆ ಅಂತ ನಾನು ಹೇಳುವುದಿಲ್ಲ ರಮಾನಾಥರೇಗಳೇ ನೀವೆಲ್ಲ ಹೇಳಿದ್ರಿ ಆದರೆ ಎರಡು ಹತ್ಯೆಯ ಬಗ್ಗೆ ಚಕಾರ ಎತ್ತಿಲ್ಲ ಒಂದು ಕಾವಲ್ಕಟ್ಟೆಯ ಮೂಡೂರು ಪಡೂರು ಕಮಲ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಮಾನಾಥರೇಗಳು ಅಲ್ಲಿ ರಮಾನಾಥರಯ್ಯನ್ನು ಟೀಕೆ ಮಾಡುತ್ತಿದ್ದಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ನೌಕರ ದಲಿತ ನಾಯಕ ಶಿವಪ್ಪ ಬಂಗೇರ ಹತ್ಯೆ ಆಯಿತು ಈ ಶಿವಪ್ಪ ಬಂಗೇರ ಕಂಬಳ ನೋಡಿ ಮನೆಗೆ ರಾತ್ರಿ 12:30 ಗಂಟೆಗೆ ಮನೆಗೆ ಬಂದ ಎಲ್ಲಿ ಮನೆಯವ್ರದ್ದು ಈಗಿನ ರಮಾನಾಥರಯ್ಯ ಬಗ್ಗೆ ಪ್ರೆಸ್ ಮಾಡ್ತಿರ್ತಂಥ ಬಂಟ್ವಾಳ ಬ್ಲಾಕಿನ ಅಧ್ಯಕ್ಷ ಬೇಬಿ ಕುಂದರ್ನ ಮನೆಯ ಹತ್ತಿರವೇ ಅವನ ಮನೆ ಶಿವಪ್ಪ ಬಂಗೇರ ಅವನ ಹತ್ಯೆ ಆಯಿತು ಅವನು ರಮಾನಾಥರಯ್ಯನ ಟೀಕೆ ಮಾಡ್ತಿದ್ದ ಆಗ ಎಲ್ಲ ಸುದ್ದಿಯಾಗಿತ್ತು ಸಂಜೆ ಪತ್ರಿಕೆಯಲ್ಲಿ ಬಂದಿತ್ತು ರಮಾನಾಥರಯ್ಯರ ಆಪ್ತರ ಇದರಲ್ಲಿ ಕೈವಾಡಿದೆ ಅಂತ ನಾನು ಯಾವತ್ತೂ ಹೇಳಲಿಲ್ಲ ಜನ ಆಡಿಕೊಂಡಿದ್ದರು ಒಂದು ರಮಾನಾಥರಯ್ಯನ್ನು ನಿರ್ಣಯಕ್ಕೆ ಭವಿಷ್ಯ ಮೇಲೆ ಮಾಡ್ರ ಆತನ ಅಂತ ಸುದ್ದಿ ಮಾಡಿದರು ಜನ ನಾನು ಮಾಡಿಲ್ಲ ಯಾಕಂದ್ರೆ ರಮಾನಾಥರ ಒಟ್ಟಿಗೆ ಇದ್ದೇವೆ ನಾವು ಮಾಡಿಲ್ಲ ಆನಂತರ
ಮಣಿ ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮದ ಪಂಚಾಯತ್ ಸದಸ್ಯ ರಾಜು ಪೂಜಾರಿ ಹತ್ಯೆಯಾಯಿತು. ಆ ಹತ್ಯೆಯಲ್ಲಿ ಕೂಡ ರಮಾನಾಥರ ಆಪ್ತರ ಬಗ್ಗೆವೇ ಸುದ್ದಿ ಆಗಿತ್ತು. ನಾನು ಹೇಳಿಲ್ಲ, ನನಗೂ ಹೇಳಬಹುದಿತ್ತು. ನಿಮಗೆ ಆ ದಲಿತ ನಾಯಕ ಶಿವಪಂಗಿರ ಹತ್ಯೆ ಆಯ್ತಲ್ಲ, ನೀವು ಉಸ್ತುವಾರಿ ಸಚಿವರಾಗಿದ್ದಿರಲ್ಲ, ಸಾರಿಗೆ ಸಚಿವರಾಗಿದ್ದಿರಲ್ಲ, ಆ ಕಾಲಘಟ್ಟದಲ್ಲಿ ಯಾಕೆ ನೀವು ತನಿಖೆ ಮಾಡಿಸಲಿಲ್ಲ? ಇವತ್ತಿಗೂ ಆ ಹತ್ಯೆ ಯಾರು ಅಂತ ಆಗಿಲ್ಲ. ರಾಜು ಪೂಜಾರಿ ಹತ್ಯೆ ಮಾಡಿದವರು ಯಾರು ಅಂತ ಇನ್ನೂ ಕೂಡ ಆಗಿಲ್ಲ. ಯಾಕೆ ಆಗಲಿಲ್ಲ? ಆ ಬಗ್ಗೆ ಯಾಕೆ ನೀವು ಚಕಾರ ಎತ್ತುವುದಿಲ್ಲ? ನೀವು ಯಾರ ಹತ್ರ ಮಾತಾಡ್ತಿದ್ರ? ಜನರನ್ನು ಯಾಕೆ ಬರೋಣ? ನಿಮ್ಮ ಜನರು ಇದು 21ನೇ ಶತಮಾನ, ಪ್ರತಿಯೊಬ್ಬನ ಕೈಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣ. ಒಂದಕ್ಕೆರಡಕ್ಕೆ ಟಿಪ್ಸ್ ತೋರಿಸಿ, ಕ್ಲಿಪ್ಪಿಂಗ್ ತೋರಿಸಿ, ಕ್ಲಿಪ್ಪಿಂಗ್ ತೋರಿಸಿ. ನಾ ಕ್ಲಿಪ್ಪಿಂಗ್ನಲ್ಲಿ ಎರಡು ಮೂರು ಇದೆ. ನೀವು ಏನು ಹೇಳಿದ್ರಂತ ನನ್ನ ಕ್ಲಿಪ್ಪಿಂಗ್ ಇದೆ ನನ್ನ ಹತ್ರ? ನಿಮ್ಮದಾಗ ಕ್ಲಿಪ್ಪಿಂಗ್, ನಮ್ಮದಾದ ಕ್ಲಿಪ್ಪಿಂಗ್. ನಾನು ಎಲ್ಲಿಂದ ಕ್ಲಿಪ್ಪಿಂಗ್ ತರೋದು? ಮಾಡ್ರೆ 5 ವರ್ಷ ಆಗ ಇದಿರಲಿಲ್ಲ. ಇಲ್ಲ, ನಾನು ಕ್ಲಿಪ್ಪಿಂಗ್ ತರ್ತಿದ್ದೆ ನಿಮಗೆ. ನೀವು ಗುಟ್ಟಿನಲ್ಲಿ ಹೋಗಿ ಏನಾದರೂ ಮಾಡಿದರೆ ನಮಗೆ ಎಲ್ಲಿಂದ ಕ್ಲಿಪ್ಪಿಂಗ್ ಮಾಡೋದು ಆಗುತ್ತಾ? ಕ್ಲಿಪ್ಪಿಂಗ್ ತರಲಿಕ್ಕೆ ಎಲ್ಲದು? ನಾನು ನನ್ನ ಅಪ್ಪನಿಗೆ ಹುಟ್ಟಿದೆ, ನನ್ನ ಹೇಳ್ತಾರೆ ತಾಯಿ, ನೀನು ನಾನು ಯಾರು ಹುಟ್ಟಿದೆ? ನನ್ನ ಅಪ್ಪನಿಗೆ ಹುಟ್ಟಿದೆ. ಯಾವಪ್ಪ ಅದು ಕ್ಲಿಪ್ಪಿಂಗ್ ಕೊಡುದು ಹೇಳಿದ್ರೆ ನಾನು ನನ್ನ ಅಪ್ಪ ನಾನು ಹೇಗೆ ನನ್ನ ತಂದೆ ಮಗ ನಾನು ಕ್ಲಿಪ್ಪಿಂಗ್ ತೋರಿಸಿದ್ರು ಅವನ ಹತ್ರ ಹೀಗೆ? ಹಾಂ, ಎಲ್ಲದಕ್ಕೂ ಅದು ಅರ್ಥ ಇಲ್ಲಲ್ಲ, ಅದು ಯೋಚನೆ ಮಾಡಬೇಕು. ಇನ್ನು ಎರಡನೇದು ಮೊನ್ನೆ ಇನ್ನೊಂದು ಹೇಳಿದರೆ ನಾನು ಅವರ ಡಿ ಎನ್ ಎಯನ್ನು ಕ್ವಶನ್ ಮಾಡಿದೆ ಅಂತ. ರಮಾನಾಥರೆಯವರು ಡಿ ಎನ್ ಎಗೆ ಕ್ವಶನ್ ಮಾಡಿದೆ ಅಂತ. ಸ್ವಾಮಿ ರಮಾನಾಥರೇ, ನೀವು 6 ಬಾರಿ ಶಾಸಕರಾಗಿದ್ದೀರಿ, ಉಸ್ತುವಾರಿ ಸಚಿವರು 2 ಸಲ ಆಗಿದ್ದೀರಿ. ನಿಮಗೆ ನೀವು ಹೇಳಿದ್ದು ಡಿ ಎನ್ ಐ, ನನ್ನ ಡಿ ಎನ್ ಎಯನ್ನು ಕ್ವಶನ್ ಮಾಡ್ತಾನೆ ಅರ್ಗಿಷ್ಟ ಬಂಟ್ವಾಳ ಅಂತ. ನನಗೆ ಗೊತ್ತಿಲ್ಲ ಡಿ ಎನ್ ಐ ಅಂದರೆ ಏನು ಅಂತ. ಡಿ ಎನ್ ಎ ಅಂದರೆ ನನಗೆ ಗೊತ್ತಿದೆ, ಅಂದರೆ ವಂಶವಾಹಿನಿ ಅಂತ ಇದು. ರಮಾನಾಥರೇ, ಡಿ ಎನ್ ಐ ನೀವು ಅವರ ವಿಡಿಯೋ ನೋಡಿ ಹೇಳ್ತಾರೆ. ನಾನು ಹುಡುಕಿದ್ದೆ ಡಿ ಎನ್ ಐ ಅಂದರೆ ಏನು ಅಂತ. ನನಗೆ ಕಂಡು ಬಂತು ಡಿ ಎನ್ ಎ ಅಂತ ಹೇಳಿದ್ರೆ ಡೈರೆಕ್ಟರ್ ಆಫ್ ನೇವಲ್ ಇಂಟೆಲಿಜೆನ್ಸ್ ಅಂತ ಆಯ್ತು ಡಿ ಎನ್ ಎ ಅಂದರೆ. ಮತ್ತೊಂದು ಡಿ ಎನ್ ಎ ಅಂತ ನೋಡಿದೆ, ಡೈರೆಕ್ಟ್ ನಾರ್ಮಲ್ ಇರಡೇಷನ್ ಅಂದರೆ ಅದು ರಿನೋವೇಬಲ್ ಎನರ್ಜಿ ಅಂತ ಹೇಳ್ತಾರೆ ಅದಕ್ಕೆ ಇದೆ. ಮತ್ತೊಂದು ಡಿಸ್ಟರ್ಬೆನ್ಸ್ ಸ್ಟೇಬಲ್ ನೆಟ್ ಇನ್ಕಮ್ ಅಂತ ಅದರಲ್ಲಿ ಇದೆ. ಇನ್ನೊಂದು ಡೆಫಿನಿಷನ್ ಅಂತ ಇದೆ, ಮತ್ತೊಂದು ಡು ನಾಟ್ ಇಂಟರಪ್ಟ್ ಅಂತ ಇದೆ. ಇದು ಡಿ ಎನ್ ಎ ನಾನು ಗೂಗಲಿಗೆ ಸಿಕ್ಕಿದ್ದು. ಆದರೆ ಡಿ ಎನ್ ಎ ಅವರು ಡಿ ಎನ್ ಎ ನಾನು ಹಾಗಾದರೆ ರಮಾನಾಥರೇಯು ನಾನು ಏನು ಅವರು ಡೈರೆಕ್ಟರ್ ಆಫ್ ನೇವಲ್ ಇಂಟಿದ್ದೆ, ಅವರಿಗೂ ಹೆಸರು ದೊಡ್ಡದಾಯ್ತಲ್ಲ. ನಾನು ಹಾಗೆ ಹೇಳಿದರೆ ಓ ನೀವು ಡೈರೆಕ್ಟರ್ ನೇವಲ್ ಅಂದರೆ ಒಬ್ಬನಿಗೆ ಓದಿ ಓದಿ ಸ್ವಲ್ಪ ಆದರೂ. ನಾನು ಅದಕ್ಕೆ ಹೇಳೋದು, ಈ ರಮಾನಾಥರೇಯ ಕಾಂಗ್ರೆಸ್ನಲ್ಲಿ ಇನ್ನು ಕಾಂಗ್ರೆಸ್ಗಳು ಎಲ್ಲ ಕೊಡಿ, ರಮಾನಾಥರೇ ಅವಕಾಶ ಕೊಟ್ಟರೆ ಈ ಕಾಂಗ್ರೆಸ್ ಇಲ್ಲ ಸ್ವಾಮಿ, ಕಾಂಗ್ರೆಸ್ ದಿವಾಳಿ ಆಗುತ್ತೆ ನೋಡಿ, ಬರೆದು ಕೊಡ್ತೇನೆ. ಇನ್ನು ಮುಂದಕ್ಕೆ ರಮಾನಾಥರೇಯವರೇ, ನಿಮಗೆ ನಿಜಕ್ಕೂ ನೀವು ನೈಜ ಕಾಂಗ್ರೆಸ್ ಆದರೆ ಬಂಟ್ವಾಳಕ್ಕೆ ಒಬ್ಬ ಒಳ್ಳೆಯ ನಿಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಹೇಳಿ. ನಳಿನ್ ಕುಮಾರ್ ಕಟೀಲ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ರಲ್ಲಿ ಶೆಣವರೇ 7 ಜನ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರು. ಎಷ್ಟು ಜನರಿಗೆ? 7 ಜನ ಹೊಸ ಮುಖಗಳನ್ನು ಕೊಟ್ಟರು. ಅವರ ಒಂದು ಇದೆಯಾ ಗುಣ ಇದೆಯಾ ಅವರಲ್ಲಿ? ನೀವು ಟೀಕೆ ಮಾಡ್ತಾರಲ್ಲ ನಳಿನ್, ಟೀಕೆ ಮಾಡ್ತಾರಲ್ಲ, ಅವರ ಒಂದು ಗುಣವನ್ನು ತೋರಿಸಿ ನಮಗೆ. ಇನ್ನೂ ಹರಿಕೃಷ್ಣನ ಬಂಧಿಸಿದ ಎಲ್ಲ ಕಡೆಯಲ್ಲಿ ಅರ್ಜಿ ಆಗ್ತಾ ಇದ್ದಾರೆ ರೈಗಳೇ. ಹರಿಕೃಷ್ಣನ ಬಂಧಿಸಿದ್ದು ಬಿಡಿ, ಆಯ್ತು. ನೀವು ಉಸ್ತುವಾರಿ ಸಚಿವರಾದಾಗ ಬಂಟ್ವಾಳದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ ಸಾರಿ ನಮ್ಮ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಇವತ್ತೇ ಬಂಧಿಸಬೇಕು, ಅವನನ್ನು ನಾನು ಓಡಿಸಿದ್ದೇನೆ. ನನಗೆ ಗೊತ್ತಿಲ್ಲ ಪ್ರಭಾಕರ್ ಭಟ್ ಓಡಿದಿವನೇ, ಪ್ರಭಾಕರ್ ಭಟ್ ಓಡಿಲ್ಲ ಯಾವತ್ತು ಕೂಡ, ಅದು ಓಡೋ ಜಾತಿಯೂ ಅಲ್ಲ, ಪ್ರಭಾಕರ್ ಭಟ್ ಓಡುವ ಜಾತಿಯೇ ಅಲ್ಲ. ಆದರೂ ನಾನು ಓಡಿಸಿದೆ ರಮಾನಾಥರ ಇವರೇ, ಅವರನ್ನು ಬಂಧಿಸಿ, ನಾನು ಅವರನ್ನು ಬಂಧಿಸಿ ಏನು ನಾನು ನೋಡ್ತೇನೆ ಅಂತ ಹೇಳಿದ್ರಲ್ಲ, ಅವರನ್ನು ಕೂದಲು ಅಲ್ಲಾಡಿಸ್ಕಾಯ್ತಾ ನಿಮ್ಗೆ? ಈಗ ಬಿ ಜೆ ಪಿ ಸರ್ಕಾರ, ಆಗ ನಿಮ್ಮ ಸರ್ಕಾರ, ಅವರೊಂದು ರೋಮ ಇದು ಹೇಳ್ತಾರೆ ಕೂದಲು, ಅದು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಇನ್ನು ನನ್ನನ್ನು ಬಂಧಿಸಲಿಕ್ಕೆ ಹೇಳ್ತಿರಲ್ಲ, ನಾನು ಏನು ದರಡು ಕೊಡೋಣ? ನಾನು ಯಾರಾದರೂ ಹಿಡಿಸಿದ್ದೀನ? ಚಕ್ ಬೌನ್ಸ್ ಆಗಿದ್ದಿದೆಯಾ ನನ್ನ ಹತ್ರ? ನಾನು ಬೆವರಿ ಹಿಡಿದು ದುಡಿಯುವವನು, ನನ್ನ ಬ್ಯಾಂಕ್ ಅಕೌಂಟ್ ನೋಡ್ಬೋದು ನಿಮಗೆ. ನಾನು ದುಡ್ದೇ ತಿಂದದ್ದು, ಇಷ್ಟರವರೆಗೂ ದುಡ್ಡೇ ತಿಂದದ್ದು. ನೀವು ಜನಾರ್ದನ ಪೂಜಾರಿ ಕೇಳಿದಲ್ಲ, ಅವ್ರ ಹತ್ರ ನಾನು ಹಣ ತೆಗೊಂಡ್ರೆ ಕೇಳಿ, ಒಂದು ಪೋಸ್ಟ್ ಕೇಳಿಲ್ಲ ಜನಾರ್ದನ ಪೂಜಾರಿಯಲ್ಲಿ. ಈಗ ಹೇಳ್ತಾರೆ ಯಾವುದೇ ಅವನಿಗೆ ಯಾವ ಅವನು ಹರಿಕೃಷ್ಣ ಬಂಟ್ವಾಳ ಅವನಲ್ಲಿ ಯಾವ ಯೋಗ್ಯತೆನೂ ಇಲ್ಲ. ಮಿಸ್ಟರ್ ರಮಾನಾಥ ರೈ 2005 ಹೇಳಿ ನೆನಪಾಡ್ತೇನೆ ರಮಾನಾಥರೈ ನಿಮ್ಮ ಮುಖಾಂತರ. 2005 ನಾಗರಾಜ್ ಶೆಟ್ಟರು MLA ಆಗಿ ಗೆದ್ದಂಥ ಕಾಲಘಟ್ಟದಲ್ಲಿ ಇದೇ ರಮಾನಾಥ ರೈ ಮತ್ತು 11 ಇಲೆಕ್ಟ್ರಿಕಲ್ಸ್ನ ದಣಿ ಪಿಯುಸ್ ರಾಡ್ರಿಗಸ್
ನನ್ನ ಮನೆಗೆ ಬಂದ್ರು ಮಧ್ಯಾಹ್ನ 12 ಗಂಟೆಗೆ ನನಗೆ ಫೋನ್ ಮಾಡಿದ್ರು ಬೀಸ್ರು ಬಂಟ್ವಾಳ್ರೇ ನಿಮ್ಮ ಮನೆಗೆ ನಾನು ಬರ್ತಿದ್ದೆ 12 ಗಂಟೆಗೆ ಬರ್ತೀನಿ ಸ್ವಲ್ಪ ಟೈಮ್ ಕೊಡ್ತೀರಾ ಕೇಳಿದ್ರು ಬನ್ನಿ ಯಾರು ನಾನು ಒಬ್ಬನೇ ಬರ್ತು ಅಂತ ಹೇಳಿದ್ರು ರಮಾನ ಬರುವಾಗ ರಮಾನಾತ್ರೆ ಹುಟ್ಟಿಗೆ ಬಂದ್ರು ಮನೆಗೆ ರಮಾನಾತ್ರೆ ಇಲ್ಲ ಅಂತ ಹೇಳಿ ಎಲ್ಲಿ ಬರಬೇಕು ಎಲ್ಲಿ ಕರೀರ ನಾನು ಬರ್ತೀನಿ ಧರ್ಮಸ್ಥಳಕ್ಕೆ ಬರ್ತೀರಾ ನೀವು ಅಲ್ಲ ಕಾಣಚೂರಿಗೆ ಹೋಗ್ತೀರಾ ಅಲ್ಲಿ ಅಂತ ಕಾಣತ್ತೂರು ಕಾಣತ್ತೂರು ಕಾಣತ್ತ ಅಲ್ಲಿಗೆ ಬರಬೇಕಾ ಬರ್ತೀನಿ 2005 ಕ್ಕೆ ಮಧ್ಯಾಹ್ನ 12 ಗಂಟೆಗೆ ನನಗೆ ಮನೆ ಬಂದ್ರಿ ಏನು ಹೇಳಿದ್ರು ನನ್ನ ಹತ್ರ ಬಂದು ಬಂಟ್ವಾಳ್ರೇ ನನ್ನಿಂದ ತಪ್ಪಾಗಿರಬಹುದು ಕಮ್ಯುನಿಕೇಶನ್ ಗ್ಯಾಪ್ ಇರಬಹುದು ನಾನು ಸೋತು ಮನೆಯಲ್ಲಿ ಕೂತುಕೊಳ್ಳಲಿಕ್ಕೆ ನನಗೆ ಆಗೋದಿಲ್ಲ ಈ ನೆಕ್ಸ್ಟ್ ಚುನಾವಣೆಯಲ್ಲಿ ನೀವು ನನಗೆ ಗೆಲ್ಲಿಸಿಕೊಡಬೇಕು ಮತ್ತೆ ನಿಮಗೆ ಆ ಸ್ಥಾನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ ಆಯ್ತು ತಪ್ಪು ಒಪ್ಪಿದ್ರಲ್ಲ ನೀವು ಬಿಡಿ ಅಂತ ಹೇಳಿದ ಕೆಲಸ ಮಾಡಿದವ ಹಣ ತಕೊಂಡು ಕೆಲಸ ಮಾಡಿದವರದು ವೀರಪ್ಪ ಇಲ್ಲರು ನನ್ನ ಮನೆಗೆ ಬಂದಿದ್ರು ನನಗೆ ಸಪೋರ್ಟ್ ಮಾಡಬೇಕು ಅಂತ ಇವರಿಗಲ್ಲ ವೀರಪ್ಪ ಇಲ್ಲಿಗೆ ನಾನು ಅವರಿಂದ ವೀರಪ್ಪ ಇಲ್ಲ ಅಂತ ಕೇಳಿದ್ರು ನಿಮಗೆ ಹಣ ಬೇಕಾ ಅಂತ ಕೇಳಿದ್ರು ವೀರಪ್ಪ ಇಲ್ಲವರು ನನಗೆ ಮೂರು ನಾಲ್ಕು ಪುಸ್ತಕ ಕೊಟ್ಟಿದ್ದಾರೆ ಮೂರು ರಾಮಾಯಣದ ಮತ್ತೊಂದು ಆಟೋಗ್ರಾಫ್ ಪುಸ್ತಕ ಕೊಟ್ಟಿದ್ದಾರೆ ಹಣ ಬೇಕಾ ನಾನು ಹಣಕ್ಕೆ ಸ್ವಾಮಿ ಹಣಕ್ಕಾಗಿ ನಾನು ಕೆಲಸ ಮಾಡೋದಿಲ್ಲ ನನಗೆ ಒಂದು ನಾನು ಇಷ್ಟ ಅದು ಆ ಇಷ್ಟ ಪ್ರಕಾರ ನಾನು ಮಾಡ್ತೀನಿ ಅಂತ ಹೇಳುವ ಅರಿಷ್ಟ ಬಂಟ್ವಾಳ ನನಗೆ ಯಾವ ಮುಜುಗರ ಇಲ್ಲ ನಾನು ಟ್ರಾನ್ಸ್ಪರೆಂಟ್ ಆಗಿ ಇದ್ದೇನೆ ನಾನು ದುಡಿದೇತಿನ ದಣಬ ಅಪ್ಪಡ ಕೃಷಿಕ ಇವತ್ತು ನನ್ನ ಮನೆಯಲ್ಲಿ 2000 ಗಟ್ಟ ಅಡಿಕೆ ಇದೆ 150 ತೆಂಗಿನ ಗಿಡ ಇದೆ ನಾನು ಇವತ್ತು ನಾನು ಆರೆ ಪಿಕ್ಕಾ ಸುಡಿತೀನಿ ನಿಮ್ಮಗೆ ರಾಜ್ಯಕ್ಕೆ ಮಾಡಿ ನೀವು ಎಂತ ಬಿಸ್ಕೆಟ್ ತಿಂತೀ ಎಂತ ಬಿಸ್ಕೆಟ್ ಅದು 5 ವರ್ಷದಲ್ಲಿ ನೀವು ನಾನು ಒಂದು ಹೇಳ್ತೀನಿ ಒಂದು 5 ವರ್ಷ ಕಳೆದ 5 ವರ್ಷ ಶಾಸಕರಾಗಿದ್ರಲ್ಲ ಇವರು ನಿಮಗೆ ತೋರಿಸ್ತೀನಿ ಇವರು ಸರ್ಕಾರದಿಂದ ಎಷ್ಟು ಹಣ ಪಡೆದಿದ್ದಾರೆ ಅಂತ ನೋಡಿ ಪತ್ರಿಕೆ ಬರೆದು 12/9/2018 ಬುಧವಾರದ ಪತ್ರಿಕೆಯಲ್ಲಿ ಬಂತು ಸಿದ್ದು ಸಚಿವರ ವೆಚ್ಚ 24 ಕೋಟಿ ಅದರಲ್ಲಿ ರಮಾನಾಥರೇ ಖಾಲಿ ಪ್ರವಾಸೋದ್ಯಮಕ್ಕೆ ಅಂದ್ರೆ ಪ್ರವಾಸ ಮಾಡಿದಕ್ಕೆ ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಪಡೆದ ದುಡ್ಡು 1 ಕೋಟಿ 52 ಲಕ್ಷ ರೂಪಾಯಿ ಪ್ರಯಾಣ ಭತ್ತೆ ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾರೆ ಯಾರು 1 ಕೋಟಿ 52 ಲಕ್ಷ ರೂಪಾಯಿ 5 ಅದರ ಲೆಕ್ಕ ಮಾಡಿ ಎಷ್ಟು ದುಡ್ಡು ಇವರು ಬಿಸ್ಕೆಟ್ ತಿಂದರೆ ಸರ್ಕಾರದ್ದು ಹರಿಕೃಷ್ಣ ಬಂಟ್ವಾಳ ತಿಂದದ್ದ ನಿಮಗೆ ನೀವು ದುಡಿದು ಯಾವುದಾದರೂ 10 ರೂಪಾಯಿ ಸಂಪಾದನೆ ನಿಮ್ಮ ಜೀವಮಾನದಲ್ಲಿ ಎಲ್ಲಿಯಾದರೂ ಯಾವುದೇ ನನಗೆ ಹೇಳಿ ನಾನು ಇಂಥ ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ ಇಂಥ ಕಡೆಯಲ್ಲಿ ದುಡಿದಿದ್ದೇನೆ ಇಷ್ಟು ತಿಂಗಳ ಸಂಬಳ ಇತ್ತು ನಾನು ನನ್ನದು ಕೊಡ್ತೇನೆ ದಾಖಲೆ ಕೊಡ್ತೇನೆ ನಿಮ್ಮ ದಾಖಲೆ ಹಾಕಿ ಎದರಿಸಿ ನನ್ನನ್ನು ನಾನು ಜೀವ ಭಯ ಹಾಕಿದ್ದೇನೆಂತೆ ಇವತ್ತು ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆ ಸ್ವಾಮಿ ಬೇರೆ ಯಾರಾದರೂ ಏನಾದರೂ ಮಾಡಬೇಕಿತ್ತು ಹರಿಕೃಷ್ಣ ಬಂಟ್ವಾಳದಿಂದ ನನಗೆ ಜೀವ ಭಯ ಇದೆ ಅಂತ ಕೊಟ್ಟಿದ್ದಾರಲ್ಲ ನನಗೆ 19 ಥ್ರೆಟನ್ ಲೆಟರ್ ಬಂದಿದೆ ಎಲ್ಲ ನೋಡಿ ನನ್ನನ್ನು ಕೊಲ್ಲೋದು ಮಾತ್ರ ಅಲ್ಲ ರಮಾನಾಥ ಇವರೇ ನನ್ನ ಹೆಂಡತಿಯನ್ನು ರೇಪ್ ಮಾಡಿ ಕೊಲ್ತೇನೆ ಅಂತ ಹೇಳಿದ್ರಿ ನೀವು ಪತ್ರ ಬರೆದಿದ್ರಿ ಎಲ್ಲವೂ ಕೂಡ ಬಂಟ್ವಾಳದಿಂದಲೇ ಜೋಡು ಮಾರ್ಗದಿಂದ ಪೋಸ್ಟ್ ಮಾಡಿದಂತಹ ಪತ್ರಗಳಿದು ಎಲ್ಲ ನೋಡಿ ಎಲ್ಲ ಇದೆ ಬೇರೆ ಬೇರೆ ಪತ್ರಗಳು ಲೆಟರ್ ಖಾಲಿ ಎಲ್ಲ ಇದೆ ನನಗೇನು ಇದನ್ನು ತಾನು ಬಂಟ್ವಾಳದ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದೀನಿ ಬರೆದು 28/2018 ಕೊಟ್ಟಿದ್ದೀನಿ ನಾನು ಯಾಕೆ ನಾನು ಕೊಲ್ ಸಾಯುವುದಕ್ಕೆ ನಾನು ಹೆದರ್ತೇನೆ ಅಂತ ಯಾವತ್ತಿಗೆ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ ಅದು ತಿಳಿಸಿದ್ದಾರೆ ಇಂತೆಂತ ಎಲ್ಲ ರಮಾನಾಥರಯ್ಯ ಇದು ಆಪ್ತರೇ ಬರೆದದ್ದು ಬೇರೆ ಯಾರು ಬರ್ತದಲ್ಲ ಒಂದೇ ಹ್ಯಾಂಡ್ ರೈಟಿಂಗ್ ಇದರಲ್ಲಿದೆ ಎಲ್ಲೋ ಬಂಟ್ವಾಳ ಮತ್ತು ಜೋಡು ಮಾರ್ಗ ಒಂದು ಮಾತ್ರ ಮುಂಬೈಯಿಂದ ಪೋಸ್ಟ್ ಮಾಡಿದರೆ ಒಂದು ಇನ್ಲ್ಯಾಂಡ್ ಲೆಟರ್ದು ಇದು ಮಾತ್ರ ಒಂದು ಬಾಂಬೆಯಿಂದ ಹಾಕಿದ್ದು ಮತ್ತೆ ಎಲ್ಲ ಬಂಟ್ವಾಳ ಮತ್ತು ಬೀಸೋಡ್ನಿಂದ ನನ್ನನ್ನು ಕೊಲ್ತಿ ನನ್ನ ಹೆಂಡತಿ ಏನು ಮಾಡಿದಾರೆ ಇವರಿಗೆ ಹೆಂಡತಿಯನ್ನು ರೇಪ್ ಮಾಡಿ ಕೊಲ್ತೀನಿ ಅಂತ ಹೇಳಿದಾರೆ ನೀವು ನಿಮ್ಮ ರಮಾನಾಥಯ್ಯ ಆಪ್ತರು ಮಾಡಿದಂಥದ್ದು ಇದು ಬೇರೆ ಯಾರೂ ಅಲ್ಲ ಮುಖ ಇಲ್ಲ ನಿನಗೆ ನೀನು ಮಾತಾಡ್ತ ನಮಗೆ ಏನು ನಿಮ್ಮ ಹೆಂಡತಿಯನ್ನು ಯಾರಾದರೂ ರೇಪ್ ಮಾಡಿದರೆ ನೀವು ನಿಲ್ತಿದ್ರಾ ಅದು ಅದನ್ನು ಸಮಾಧಾನ ಅಂತ ಹೇಳ್ತೀರಾ ನೀವು ಅಂತ ನೀಚ ಕೆಲಸ ಬಂಟ್ವಾಳ ಮಾಡಲ್ಲ ಆರ ನಿಮ್ಮ ಮನೆ ಅದಕ್ಕೆ ಮಾತಾಡೋದಿಲ್ಲ ನಿಮಗೆ ಅಭ್ಯಾಸ ಇದೆ ನಿಮಗೆ ಏನೇನು ಮಾಡುತ್ತಿದೆ ಆ ಜಲೀಲ್ ಹತ್ಯೆಯಲ್ಲಿ ಜಲೀಲ್ನ ತಂದೆ ಆರೋಪ ಮಾಡಿದ್ರು ನಿಮ್ಮ ಮೇಲೆ ನಾನು ಮಾಡಿಲ್ಲ ಎಟ್ಟು ಯಾರು ಚೀಲಗಳು ಕಳ್ಕೊಂಡು ಮಾಡ್ತಾ ಇದ್ರಿ ನೀವು ಆ ನಿಮ್ಮ ಇದ್ದನ್ನೆಲ್ಲ ಬೈಬೇಕು ಅಂದ್ರೆ ಮನೆ ಹತ್ತಿರ ಅಲ್ವಾ ಮರ್ಡ್ರ ಆದ್ದು ಹತ್ಯೆ ಆದ ಶಿವಭಂಗೇರ ಯಾಕೆ ಮಾಡಿಲ್ಲ ಇಂಥ ನೀಚ ಪ್ರವೃತ್ತಿ ಬೇಡ ಕಾಂಗ್ರೆಸ್ಸಿಗರೇ ರಮಾನಾಥ ರೈ ಕಾಂಗ್ರೆಸ್ಸಿಗೆ
ನಳಮಹಾರಾಜನ ನಳಮಹಾರಾಜನಿಗೆ ಕಚ್ಚಿದ ಕಾರ್ಕೋಟ ಇದ್ದಂತೆ ನೆನಪಿಡಿ. ರಮಾನಾಥ್ರೈ ಕಾಂಗ್ರೆಸ್ಗೆ ನಳಮಹಾರಾಜನಿಗೆ ಕಚ್ಚಿದ ಕಾರ್ಕೋಟ ಇದ್ದಂತೆ. ನೀವು ಅವರನ್ನು ಚೇಂಜ್ ಮಾಡಿದಿರಿ ಮಾಡಿದಿರಿ, ನಿಮ್ಮ ಕಾಂಗ್ರೆಸ್ ಇಲ್ಲಿ ಪ್ರತಿಪಕ್ಷವಾಗಿ ಅದು ಉಳಿಯುತ್ತದೆ. ರಮಾನಾಥ್ರೈ ನೀವು ಅವಕಾಶ ಕೊಟ್ರೆ ಇಲ್ಲಿ ಬರುವುದು ಮತ್ತೆ ಬಿಜೆಪಿಗೆ ಎಸ್ಡಿಪಿ ಪಿಎಫ್ಐ ಮಾತ್ರ, ನೋ ಕಾಂಗ್ರೆಸ್. ಎಲ್ಲ ಜನ ಬರಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ರಮಾನಾಥ್ರೈ ಈ ವೈವಾಟಿನಿಂದ ಇಂತಹ ಕಚಡ ರಾಜಕೀಯದಿಂದ ಬಂಟ್ವಾಳದಲ್ಲಿ ಇಡೀ ಜಿಲ್ಲೆಯ ಎಷ್ಟೋ ಜನ, ಹಾಗಾದರೆ ಅವರು ಹಿಂದೂ ವಿರೋಧಿ ಅಂತಲೇ ಈಗ ದಾಖಲಾಗಿದೆ. ಅವರು ಹಿಂದೂ ವಿರೋಧಿ. ಯಾವಾಗ ಮೋದಿಯನ್ನು ಇಮ್ರಾನ್ ಖಾನ್ನ ತಾಯಿಗೆ ಹೋಲಿಸಿದ್ರು, ಅವರು ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿದರು, ಅವತ್ತಿಗೆ ತೀರ್ಮಾನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳು ರಮಾನಾಥ್ರೈ ಕಾಂಗ್ರೆಸ್ಸೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ಶತಸಿದ್ಧ ಹೌದು ಅಂತ ಮುಂದಿನ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು. ಈಗಾಗಲೇ ನೀವು ಇಡೀ ದೇಶದಲ್ಲಿ ನಡೆದು ನೋಡಿದಿರಲ್ಲ ಏನಾಗುತ್ತಾ ಇದೆ ಕಾಂಗ್ರೆಸ್. ಇವತ್ತು ಒಬಾಮ ಹೇಳ್ತಾ ಇದ್ದಾನೆ ರಾಹುಲ್ ಗಾಂಧಿಯ ಬಗ್ಗೆ, ಏನು ಹೇಳಿದೆ ನೀವು ನನ್ನ ಪೇತ್ರಕ್ಕೆ ನೀವು ನೋಡಿದ್ದೀರಾ? ಸೊ ದಯವಿಟ್ಟು ರಮಾನಾಥ್ರೈಯವರೇ, ನೀವು ನನ್ನ ಬಗ್ಗೆ ಮಾತಾಡಿ, ನನ್ನ ಕುಟುಂಬದ ಬಗ್ಗೆ, ನನ್ನ ಹೆಂಡತಿಯ ಬಗ್ಗೆ ಇಂಥ ಇನ್ನು ಪತ್ರಗಳು ಬಂದರೆ ನಿಮ್ಮನ್ನು ನಿಮ್ಮ ಬತ್ತಲೆ ಮಾಡದೆ ಹೋದರೆ ಹರಿಕೃಷ್ಣ ಬಂಟ್ವಾಳ ನನಗೆ ರಾಜಕೀಯ ಬೇಡ. ನಿಮ್ಮನ್ನು ಬತ್ತಲೆ ಮಾಡೋದು ಸತೃಷ್ಠ. ನೀವು ಹೇಗೆ ಗೆಲ್ತೀರಿ ನೋಡ್ತೇನೆ ಬಂಟ್ವಾಳದಲ್ಲಿ, ನೀವು ಹೇಗೆ ಗೆಲ್ತೀರಿ ನೋಡ್ತೇನೆ ನೀವು ಬಂಟ್ವಾಳದಲ್ಲಿ. ನಿಮ್ಮ ರಾಜಕೀಯ ಹಿತಶ್ರೀ ಮಾಡೋದು ನಾನು, ನಿಮ್ಗೆ ಯಾರು ಬೇಡ, ನಾನೇ ಮಾಡ್ತೇನೆ ನಿಮ್ಮನ್ನು. ನಾನು ಕಂಟಕ ಅಂತ ಹೇಳಿದ್ರಲ್ಲ, ನಾನು ರಮಣ ನಲ್ಲಿಗೆ ಕಂಟಕ, ರಾಜಶ್ರೇಯ ಕಂಟಕ, ಕಂಟಕ ನಿಮಗೆ ನಾನು. ನಿಮ್ಮನ್ನು ಕೊಲ್ಲುವುದಿಲ್ಲ, ನಿಮಗೆ ಬೆದರಿಕೆ ಆಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಯಾವ ನೀತಿ ಮೌಲ್ಯತೆ ಇರಬೇಕು ಅದನ್ನು ಹರಿಕೃಷ್ಣ ಬಂಟ್ವಾಳ ಮಾಡಿಯೇ ತೋರಿಸ್ತಾನೆ. ಹೌದಲ್ಲ ನೋಡು, ನನಗೆ ಯಾರ್ದು ಒಂದು ರೂಪಾಯಿ ಬೇಡ, ಯಾರು ನನಗೆ ಸಹಾಯ ಮಾಡಬೇಡಿ. ಬಟ್ ಐ ವಿಲ್ ಚಲೇಜ್ ರಮಾನಾಥ್ರೈ. ಇಂಥ ಕಚಡ ರಾಜಕಾರಣ, ಅನೈತಿಕ ರಾಜಕಾರಣ, ಅದಕ್ಕೆ ಖಂಡಿತವಾಗಿ ನಾನು ಒಪ್ಪುವುದಿಲ್ಲ, ನನ್ನ ಮನಸ್ಸು ಒಪ್ಪುವುದಿಲ್ಲ. ನನ್ನ ಧೈರ್ಯವಿದೆ, ನನ್ನ ಪಕ್ಷ ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಕೂಡ ಇದಕ್ಕೆ ಸಹಕಾರ ಕೊಡುತ್ತೆ ಅಂತ ಹೇಳಿಕೊಂಡು ಇಂಥ ಒಂದು, ಯಾಕಂದರೆ ನಾನು ಭಾವುಕನಾಗಿಲ್ಲ. ಎಂಥ ರಾಜಕೀಯ ಇದು, ಎಂಥ ರಾಜಕೀಯ ಇದು ಇವ್ರದ್ರ ರಮಣತ್ರ ಇದು. ನಾನು ಹೇಳಿದ್ದೇನು ಇವರು ಅದಕ್ಕೋಸ್ಕರ ಜೈಲಲ್ಲಿ ಹಾಕಿ ಎಲ್ಲೆಲ್ಲ ಹೋಗಿ ಇಂಥ, ನಾನು ಎಮರ್ಜೆನ್ಸಿಯಲ್ಲಿ 10 ತಿಂಗಳು ಜೈಲಲ್ಲಿ ಇದ್ದವ, ಈ ರಮಾನಾಥ್ರಿಗೆ ಏನಂತ ಗೊತ್ತಿದೆಯಾ? ತುರ್ತು ಬಸ್ಸಲ್ಲಿ ಜೈಲು ಏನು ನನಗೆ ಗೊತ್ತಿದೆ, ನಿಮಗೆ ಅನುಭವ ಇದೆ. ನಿಮ್ಮನ್ನು ಕೊಂಡದ್ದು ಗಲಭೆ ಮಾಡಿದ್ದಕ್ಕೆ ಕೊಂಡದ್ದು ರಮಾನಾಥ್ರೈಗಳು, ನನ್ನನ್ನು ಗಲಭೆ ಕೊಂಡು ಹೊಡೆಯಲಿಲ್ಲ. ನಾನಂಥ ಜನ ಅಲ್ಲ, ನನಗೆ ಬಂಟರು ಇದ್ದಾರೆ ನೋಡಿ. ನೀವು ನಂಬಿಕ್ಲಿಕ್ಕಿಲ್ಲ, ಇವರು ಹೇಳಿದ್ರಲ್ಲ ನನ್ನ ಸಮುದಾಯದವರು, ಇವರಿಂದ ಕಿರುಕುಳಪಟ್ಟವ್ರ ಹೆಸರು ಹೇಳ್ತೀನಿ. ಶಕುಂತಳ ಶೆಟ್ಟಿ ಮಾಜಿ ಶಾಸಕರು ಯಾಕೆ ಕಣ್ಣೀರಿಟ್ರು ಎಲ್ಲರೂ ನೀವು ಪತ್ರಿಕೆ ಗೊತ್ತಿದೆ. ಸಿದ್ದರಾಮಯ್ಯ ಹತ್ರ ಹೋಗಿ ದೂರು ಕೊಟ್ಟರು, ನನ್ನನ್ನು ಬದುಕಲಿಕ್ಕೆ ಬಿಡೋದಿಲ್ಲ ಸ್ವಾಮಿ, ಪ್ರತಿಯೊಂದಕ್ಕೂ ನನ್ನ ಮೇಲೆ ಕೈ ಆಗ್ತಾ ಇದ್ದಾನೆ ಅವನು, ದಯವಿಟ್ಟು ಅವನಿಗೆ ಹೇಳಿ ಅಂತ ಹೇಳಿದವರು ಶಕುಂತಳ ಶೆಟ್ಟಿ ಬಿಟ್ಟಿದಾರ. ಮಾಜಿ ಶಾಸಕ ವಿಜಯ್ ಕುಮಾರ್ ಶೆಟ್ಟಿ ಅನ್ನೋ ನೋಡಿಯನ್ನ, ಪಾಪ ಸೌಖ್ಯ ಇಲ್ಲ ಅವರಿಗೆ, ಎಷ್ಟು ಕಿರುಕುಳ ಕೊಟ್ಟರು. ಇದೇ ಕಾಂಗ್ರೆಸ್ ಆಫೀಸ್ನಲ್ಲಿ ರಮಾನಾಥ್ರೈ ತನ್ನ ಚೇಲಗಳಿಂದ ಅವ್ರಿಗೆ ಬಯಸಿದ್ರಲ್ಲಿ, ನೀನಾಕೆ ಇಲ್ಲಿ ಬಂದಿದ್ದಿ, ಹೋಗಿ ನಡಿ ಅಂತ ಹೇಳಿಸ್ತಾರೆ. ಎಂಥ ಹೇಗೆ ಆಗಿರ್ಬೇಕು ಹೇಳಿ ವಿಜಯ್ ಕುಮಾರ್ ಶೆಟ್ಟಿಗೆ? ಆಗ ನಿಮಗೆ ಈ ಎನ್ಡಿಎ ಗೊತ್ತಾಗಲಿಲ್ವಾ? ನಿಮ್ಮದು ಸಮುದಾಯದ್ದು ನಮ್ಮ ಕಳ್ಳಿಗೆದಾರನ ಶೆಟ್ಟಿ ನನ್ನ ದೋಸ್ತಿ, ಮೂಡ ಚೇರ್ಮನ್ಗೆ ಅವಕಾಶ ಇತ್ತು ರಮಾನಾಥ್ರೈ, ಅದು ಅವನು ಜನಾರ್ದನ್ ಪೂಜಾರಿಯ ಜನ, ಅವನಿಗೆ ಕೊಡಬಾರದಂತ ಕೋಡಿ ಚಾಲ್ ಇಬ್ರಾಹಿಂ ಕೊಟ್ಟರು, ಇದೇ ರಮಾನಾಥ್ರೈ. ಅಶ್ವಿನಿ ಕುಮಾರ್ ರೈ ನಿಮಗೆಲ್ಲ ಗೊತ್ತಿದೆ, ಅವರು ಕಾರ್ಯದರ್ಶಿ ಕೆ ಪಿ ಸಿದ್ದು, ಅವರು 25 ಲಕ್ಷ ರೂಪಾಯಿ ಸ್ವತಃ ಅವರೇ ಹಾಕಿ, ನಾನು 25,000 ಕೊಟ್ಟಿದ್ದೇನೆ, ಅಕೌಂಟ್ನಲ್ಲಿ ಇದೆ ನೋಡಿ ಕಾಂಗ್ರೆಸ್ನಲ್ಲಿದ್ದು. ಬಟ್ ಬಿ ಸಿ ರೋಡಲ್ಲಿ ಕಾಂಗ್ರೆಸ್ ಆಫೀಸ್ 25 ಲಕ್ಷ ಹಾಕಿ ಎಲ್ಲ ಕಲೆಕ್ಷನ್ ಮಾಡಿ ಕಟ್ಟಿದವರು ಅವರು. ಇವತ್ತು ಅವರನ್ನು ಆ ರೂಮಿಗೆ, ಅವರ ಆಫೀಸಿಗೆ ಕಾಲಿಡಿಕೆ ಬಿಡ್ತಾ ಇಲ್ಲ ರಮಾನಾಥ್ರೈ. ಯಾವ ಎನ್ ಡಿ ಎದ ಬಗ್ಗೆ ಮಾತಾಡ್ತೀರಾ ನೀವು, ಯಾವ ಎನ್ ಡಿ ಎ ಬಗ್ಗೆ ಮಾತಾಡ್ತೀರಿ? ಇನ್ನು ಸದಾನಂದ ಪೂಜ್ಯರು ಪಾಪ ಸೌಖ್ಯ ಎಲ್ಲ ನೋಡಿ, ಈ ಸದಾನಂದ ಪೂಜ್ಯರಿಗೆ ಅಂತ ಕಿರುಕುಳ ಕೊಟ್ಟರು, ಸದಾನಂದ ಮಲ್ಲಿಗೆ ಅಂತ ಕೊಟ್ಟರು, ಎಲ್ಲ ಅವರೇ ಸಮುದಾಯದವರು. ರಾಕೇಶ್ ಮಲ್ಲಿಗೆ ಎಷ್ಟು ಕೊಟ್ಟರು ಬೇಡ, ಇಲ್ಲಿಯ ಜೆ ಆರ್ ಲೋ ಬರ್ತಾ ಹೋಗಿ ಕೇಳಿ ಎಂತ ಮಾಡಿ ರಮಾನಾಥ್ರೈ, ಏನು ಶಿಕ್ಷೆ ಕೊಡೋದು, ಜೇರ್ಲ ಬರ್ತಾರೆ ಹೋಗಿ ಕೇಳಿ ಸ್ವಾಮಿ. ರಮಾನಾಥ್ರೈ ಅವರೇ ನೀವು ಈ ಇದೆಲ್ಲ ಆಗೋದಿಲ್ಲ. ಇದು 21ನೇ ಶತಮಾನ, ಪ್ರತಿಯೊಬ್ಬನ ಕೈಯಲ್ಲಿಯೂ ಸಾಮಾಜಿಕ ಜಾಲತಾಣ ಇದೆ, ಎಲ್ಲವೂ ಇದೆ ಇದರಲ್ಲಿ. ಈ ಆಟ ನಡೆಯುವುದಿಲ್ಲ. ಮುಂದಿನ ನಿಮ್ಮದಕ್ಕೆ, ನನ್ನದು ನಿಮಗೆ ಸವಾಲು. ನೀವು ಏನು ಮಾಡ್ತೀರೋ ನಾನು ಮಾಡ್ತೀನಿ. ನಿಮಗೆ ಹೆದರಿ ಕೂತ್ಕೊಳ್ತಾನೆ, ನಾನು ಕಂಪ್ಲೇಂಟೇ ಮಾಡೋದಿಲ್ಲ, ನಿಮ್ಮನ್ನು ಬಂಧಿಸಿದ್ದಲೂ ಹೇಳೋದಿಲ್ಲ, ನನಗೆ ಅಗತ್ಯನೇ ಇಲ್ಲ. ಸಾಧ್ಯವಿದ್ದರೆ ರಾಜಕೀಯವಾಗಿ ಹೋರಾಡೋಣ, ನಿಮ್ಮದು ಏನು ತಾಕತ್ತು ನನ್ನ ಏನು ತಾಕತ್ತು ತೋರಿಸೇ ತೋರಿಸ್ತೇನೆ. ಹಾಂ, ನಾನು ದೂರಿದ್ದಲ್ಲ ಅವರು ನೋಡಿ, ನಾನು
ಎಲ್ಲಿ ನಾನು ಯಾಕೆ ಸ್ವಾಮಿ ಕಾನೂನು ನಾನು ಕಾನೂನು ಇದು ಜೈಲಿಗೆ ಹೋಗ ಇದು ಜೈಲಿಗೆ ಹೋಗುವ ಜೈಲಿಗೆ ಹೋಗುವುದು ನೋಡಿ ಕಾನೂನಾತ್ಮಕವಾಗಿ ಯಾವುದು ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದು ನನಗೆ ಗೊತ್ತಿದೆ ಇದು ಕಾನೂನಾತ್ಮಕವಾಗಿ ಇದಲ್ಲ ಇದು ಜನತಾ ಜನಾರ್ದನ ಇದಲ್ಲ ಅವರಲ್ಲಿ ನಡೆಯತಕ್ಕಂತ ಇದು ಹೋರಾಟ ನಮ್ಮದು ಅವರು ತೀರ್ಮಾನ ಮಾಡುತ್ತಾರೆ ಕೋರ್ಟ್ನ ತೀರ್ಮಾನದ ಬಗ್ಗೆ ಈಗ ಇದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಕೋರ್ಟ್ ಇದರಿಗೆ ಅದನ್ನ ಹೇಳೋದು ಎಲ್ಲ ವಿಚಾರಗಳು ಜನರ ಮುಂದೆ ಬರಲಿ ಜನ ತೀರ್ಮಾನ ಮಾಡುತ್ತಾರೆ ಒಂದು ರಮಣಾತ್ರಯ್ಯ ಸರಿ ಅಥವಾ ನನ್ನದು ಸರಿ ಅಷ್ಟೇ ಪ್ರಶ್ನೆ ಎಂತ ಸಮಯ ಬಿಜೆಪಿ ಈ ಚುನಾವಣೆ ನೋಡ್ತಾ ಇದ್ರಲ್ಲ ಇಲ್ಲ ಅದು ಆದಿಲ್ಲ ಬೆಂಬಲಿಸಿಕೊಳ್ಳೋದು ಆದ್ರೆ ಅವರು ಚುನಾವಣೆ ಮೊದಲು ಕ್ಲಿಪ್ಪಿಸಬೇಕಾ ತೋರಿಸ್ತೀನಿ ಏನು ಹೇಳಿದರೆ ನಾನು ಮತೀಯ ಶಕ್ತಿಗಳೊಂದಿಗೆ ಯಾವತ್ತೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅವರು ಸುಳ್ಳೇ ಬಿಡದಲ್ಲದೆ ರಮಾನಾಥರಯ್ಯವರು ಜನಾರ್ದನ್ ಪೂಜಾರಿಗೆ ಏನು ಬೈದಿದ್ದಾರೆ ಎಲ್ಲ ಹೇಳಿ ಪೂಜಾರಿಯವರು ಕಂಕನಾಡಿಲ್ಲಿ ಕೂಗಿ ಹೇಳಿದರು ಹೀಗೆ ನಾನು ಹೇಳಲಿಲ್ಲ ಮುಗಿತಲ್ಲ ಸರಿ ಅದಕ್ಕೆ ಅದೇ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಲಿಖಿತವಾಗಿ ಬರೆದು ಕಳಿಸಿದೆ ಅದು ಎಷ್ಟು ಕರ್ನಾಟಕ ಸರ್ಕಾರಕ್ಕೆ ನಿಷೇಧ ಮಾಡಲಿಕ್ಕೆ ಆಗೋಲ್ಲ ರಾಜಕೀಯ ಪಕ್ಷ ಅದು ರಾಜಕೀಯ ಪಕ್ಷ ಅದು ಅದನ್ನು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಮಾಡಿಕೊಂಡು ಈಗ ಅದನ್ನು ಕೇಂದ್ರ ಸರ್ಕಾರ ಕಳಿಸಿದ್ದಾರೆ ಇವತ್ತು ಅದು ಆಗುತ್ತೋ ನನಗೆ ಗೊತ್ತಿಲ್ಲ ನನ್ನ ಆ ಪ್ರಶ್ನೆ ಅಲ್ಲ ನಾವು ಯಾರ ವಿರೋಧಿಯೂ ಆದರೆ ಈ ದೇಶದ ಪ್ರಜಾಪ್ರಭುತ್ವದ ಆಯ್ತಾ ಸರಿ ಹೋಗಬೇಕಲ್ಲ ಹೇಳೋದು ಶಾಸ್ತ್ರ ಇಕ್ಕುವುದು ಗಾಳಾಗಬಾರ್ದಲ್ಲ ಹೇಳಿದ ನಂತರ ಮಾಡಬೇಕು ಇಲ್ಲ ಬಿಡಬೇಕು ಎರಡನೇ ಪ್ರಶ್ನೆ ನಾವು ಹೇಳೋದೊಂದು ಇಕ್ಕು ಇಸ್ ಎಂದು ಹೇಳ್ತಾರೆ ಹೇಳೋದೊಂದು ಇಸ್ ಇಕ್ಕೋದೊಂದು ಹಾಗೆ ಅದಾಗಬಾರ್ದು ಅದಕ್ಕೆ ನಾನು ಅದರ ಬಗ್ಗೆ ನನ್ನ ಪ್ರಶ್ನೆ ಅಷ್ಟೇ ಮತ್ತೇನಿಲ್ಲ ನನಗೆ ವೈಯಕ್ತಿಕವಾಗಿ ರಮಾನಾಥರಯ್ಯ ಬಗ್ಗೆ ಯಾವ ದ್ವೇಷವೂ ಇಲ್ಲ ಯಾವ ದ್ವೇಷವೂ ಇಲ್ಲ 100% ಆದರೆ ಅವರದುಂಟಲ್ಲ ಈ ಷಡ್ಯಂತ್ರ ಸಂಚು ಏನೇನು ಬೇಡದ್ದೆಲ್ಲ ಮಾಡಿಸೋದು ಈ ಕಾಗದ ಬರೆದು ನನ್ನನ್ನು ಎದುರಿಸೋದು ನಾನು ಹುಟ್ಟು ಹೋರಾಟಗಾರ ನಾನು ಕೋಟಿ ಚೆನ್ನಯ್ಯದ ವಂಶದವರು ನಾನು ಚಂದಗಿಡಿ ವಂಶದ ಬಿಲ್ಲವಲ್ಲ ನಾನು 100ಕ್ಕೆ 100 ಕೋಟಿ ಚೆನ್ನ ವಂಶ ನೆನಪಿರಲಿ ರಮಾನಾಥರಯ್ಯವರು ಇದೆಲ್ಲ ಈ ಅವರು ನಾನು ಯಾವಾಗ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದಲ್ಲ ಆವತ್ತಿನಿಂದ ಶುರುವಾಗಿದೆ ಇದರಲ್ಲಿ ಇದೆ ಲೆಟ್ರ್ಗಳೆಲ್ಲ ಇದೆ ಇದೆಲ್ಲ ಕಾಪಿಗಳನ್ನು ನಾನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೇನೆ ಇಲ್ಲ ಈಗ 1.5 ತಿಂಗಳಿಂದ ಇಲ್ಲ ಲಾಸ್ಟ್ ಇನ್ನು 1.5 ತಿಂಗಳಿಂದ ಬಂದು ಲಾಸ್ಟ್ ಪತ್ರಿಕೆ 1.5 ತಿಂಗಳ ಹಿಂದೆ ಬಂದದ್ದು ಆನಂತರ ಇಲ್ಲಿ ಬರಲಿಲ್ಲ ಇದು ಇನ್ನೂ ಬರ್ತದೆ ಗೊತ್ತಿಲ್ಲ ಈಗ ಆಗ್ತಾ ಉಂಟಲ್ಲ ಇದು ಇನ್ನು ಬರ್ಬೋದು ಪುನಃ ಹಾಂ 28/2018 ನಾನು ದೂರು ಕೊಟ್ಟೆ ಹೌದು 28/2018 ಬಂಟ್ವಾ ಹಾಂ 2 ವರ್ಷದ ಬರ್ತಾ ಉಂಟು ಅದು ನೀವು ಆ ಪತ್ರ ಓದಿದರೆ ಅಸಹ್ಯ ನನಗೆ ಬೈಲಿಯಪ್ಪ ನಾನು ಬೈದು ಕೇಳ್ತೇನೆ ಅದು ಹೆಂಡತಿಯನ್ನು ರೇಪ್ ಮಾಡ್ತೀನಿ ಕೊಲ್ತೇನೆ ಅಂತ ಹೇಳಿದ್ರಲ್ಲ ನಿಮ್ಮ ಏನಾದರೂ ಹೇಳಿದರೆ ನೀವು ಹೇಗ ನಿಮ್ಗೆ ಹೇಗಾಗ್ಬೋದು ಹೇಳಿ ನಿಮ್ಮ ಹೇಳಿ ನಿಮ್ಗೆ ಹೇಳಿ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿಯನ್ನು ರೇಪ್ ಮಾಡಿ ಕೊಲ್ತೇನೆ ಅಂತ ಹೇಳಿದ್ರೆ ನಿಮ್ಗೆ ಹೇಗಪ್ಪ ಸ್ವಾಮಿ ಅವರದ್ದು ಹೆಸರಿದೆಲ್ಲ ರಮಾನಾಥರಿಗೆ ನೀನು ಬೈತಿ ರಮಾನ್ ಮತ್ತೆ ಯಾರು ಮಾಡ್ದನ್ನ ಇದು ಎಲ್ಲ ಜೋಡು ಮಾರ್ಗ ಬೇರೆ ಬೊಂಬೈಯಿಂದಲೋ ದುಬೈಯಿಂದಲೋ ನಾನು ಒಪ್ಕೊಳ್ತಿದ್ದೆ ಇದರಲ್ಲಿ ನೀವು ಫೀಲ್ ಉಂಟಲ್ಲಣ್ಣ ಇದು ನೋಡಿ ಇಲ್ಲಿ ಎಲ್ಲ ಫೀಲ್ ಇದೆ ಎರಡು ಎಲ್ಲಿಂದ ನೀವು ಹಾಕಿದ್ದಂತ ಗೊತ್ತಾಗುತ್ತೆ ಫ್ರಂಟ್ನಲ್ಲಿ ಹಾಂ ಒಂದು ಮಾಡ್ಬೋದು ದುಬೈಯಿಂದ ಬರಲಿಕ್ಕೆ ಇದಾಗತ್ತಾ ದುಬೈಯಿಂದ ಬಂದು ಪೋಸ್ಟ್ ಮಾಡಲಿಕ್ಕೆ ಅವ್ರು ಹುಚ್ಚ ಅವರಿಗೆ